श्रीराम भोजो भोजो राम रामाय रामभद्राय रामचंद्राय वेन्द्रे प्रभुदाताय दाताय सीताय पदये नमः रामचंद्र परब्रह्मणे नमः। ಈಗ ಕಿಷ್ಕಿಂದ ಕಾಂಡದ ಹದ್ದನ್ನು ಸಗಾಗ್ತಾ ಇದೆ. ಸವಾಲೇ ಗಾಢ ಸಂವೀತೋ ಮುಷ್ಟಿ ಮುದ್ಯಮ್ಯ ವೀರ್ಯವಾನ್ ಸುಗ್ರೀವಮೇವಾಭಿಂಕೋಯೋ ಯೋಧ್ಯಂ ಕಲಹ. ಆ ವಾಲಿ ಗಾಢ ಸಂವೀತ ಬಹಳವಾಗಿ ಗಟ್ಟಿಯಾಗಿ ಸೊಂಟಕ್ಕೆ ಬಟ್ಟೆಯನ್ನು ಕಟ್ಕೊಂಡು ಮುಷ್ಟಿಯನ್ನು ಎತ್ಕೊಂಡು ವೀರ್ಯವಂತನಾದ ವಾಲಿಯು ಸುಗ್ರೀವನಿಗೆ ಅಭಿಮುಖವಾಗಿ ಹೋಗ್ತಾ ಇದ್ದಾನೆ ಯುದ್ಧ ಮಾಡೋಕ್ಕೆ. ಕೃತಕ್ಷಣ ಸಿದ್ಧ ಕೃತಕ್ಷಣ ಅಂದ್ರೆ ಸಿದ್ಧನಾದವನಾಗಿ ಅಂತ. ಯುದ್ಧಕ್ಕೆ ಸಿದ್ಧನಾದವನಾಗಿ ಇಷ್ಟ ಮುಷ್ಟಿಂ ಸಮುದ್ಯಮ್ಯ ಸಂಭ್ರಬ್ಧ ತರಮಾಗತ ಸುಗ್ರೀವೋಪಿ ಮಹಮುದ್ದಿಶ್ಯ ಮಾಲಿನಂ ಹೇಮಮಾಲಿನಂ. ಸರಿಯಾದಂತಹ ಮುಷ್ಟಿಯನ್ನು ಅವನು ಎತ್ಕೊಂಡು ಬಹಳ ವೇಗದಿಂದ ಆರಂಭ ಮಾಡಿದವನಾಗಿ ಸುಗ್ರೀವನು ಕೂಡ ವಾಲಿಯನ್ನ ಉದ್ದೇಶ ಮಾಡಿ ತಾನು ಹೇಮಮಾಲಿಯಾಗಿರ್ತಕ್ಕಂಥ ವಾಲಿಯನ್ನ ಅವನು ಕೂಡ ಎದುರಟ್ಟಿ ಯುದ್ಧ ಮಾಡಿ ಶುರು ಮಾಡ್ದ. ಕುಂಬಾರಿ ಕ್ರೋಧ ತಾಮ್ರಾಕ್ಷ ಸುಗ್ರೀವಂ ರಣಪಂಡಿತಂ ಆಪತಂತಂ ಮಹಾವೇಗಂ ಇದಂ ವಚನ. ಆ ವಾಲಿ ಕ್ರೋಧ ತಾಮ್ರಾಕ್ಷ ಸಿಟ್ಟಿನಿಂದ ಚಂಪಾದ ಕಣ್ಣುಳ್ಳವನಾಗಿ ರಣಪಂಡಿತನಾದ ಸುಗ್ರೀವನನ್ನ ಬರ್ತಾ ಇರುವಂತಹ ಅವನನ್ನ ಮಹಾವೇಗವನ್ನುಳ್ಳವನಾಗಿ ಈ ಮುಂದಿನ ಮಾತನ್ನು ಆಡ್ತಾ ಇದ್ದಾನೆ. ಏಷ ಮುಷ್ಟಿರ್ಮಜಾಬದ್ಧೋ ಗಾಢ ಸಂಧಿದಾಂಗುಲಿ ಮಜಾ ವೇಗ ವಿಮುಕ್ತಸ್ತೆ ಪ್ರಾಣಾನಾದಾಯ ಯಾಸ್ಯಿರಿ. ಅಬ್ಬಾ ಈ ಮುಷ್ಟಿ ಹೊಡಿತೀನಲ್ಲ ಬಾಲವಾದ ಮುಷ್ಟಿ ಇದು ಹೊಡೆದೆ ಅಂತಂದ್ರೆ ಆ ವೇಗಕ್ಕೆ ನೀನ್ ಕಿತ್ತಕೊಂಡು ಹೋಗ್ತೀನಿ ನಿನ್ ಪ್ರಾಣ ಅಂತ ಹೊಡ್ತಾ ಹೊಡಿದೀನಿ ಹಾಗೆ ಅಂತ ಹೇಳಿ ಎದುರಿಸ್ತಾ ಇದ್ದಾನೆ. ಇವ ಮುಕ್ತಸ್ತು ಸುಗ್ರೀವ ಮುಕ್ತಸ್ತು ಸುಗ್ರೀವ ಕೃದ್ಧೋ ವಾಲಿ ನಮ ಬ್ರವೀತ್ ತವ ಚೈವ ಹರನ್ ಪ್ರಾಣಾನ್ ಮುಷ್ಟಿ ಪದದು ಮೂರ್ಧನಿ. ಹರನ್ ಈ ಮುಕ್ತ ಈ ರೀತಿ ಹೇಳಿಕೊಂಡಂತ ಸುಗ್ರೀವ ಸಿಟ್ಟಾದವನಾಗಿ ಬಾಲ್ಯಕ್ಕೆ ಹೇಳ್ತಿದ್ದಾನೆ ನಿನ್ನ ಪ್ರಾಣನ ಕೂಡ ನನ್ನ ಮುಷ್ಟಿ ಅಪಹಾರ ಮಾಡುತ್ತೆ ತಲೆಗೆ ಹೊಡಿತೀನಿ ನೀನು ಕೂಡ ಹೊರಟೋಗ್ತೀಯ ನೋಡು ಅಂತ ಹೇಳಿ ಸುಗ್ರೀವನು ಹೇಳೋಣ. ತಾಡಿತಸ್ತೇನ ಸಂಕ್ರುದ್ಧಸ್ತಮಭಿಕ್ರಮ್ಯ ವೇಗದ ಅಭವತ್ ಛೋಣಿತೋದ್ಗಾರಿ ಸೋತ್ಪೀಡ ಇವ ಪರ್ವತ. ವೇಗವಾಗಿ ಹೊಡೆದುಕೊಳ್ಳೆ ನೀ ಆ ಹೊಡೆದಂತ ಏಟಿಗೆ ಆ ವೇಗದಿಂದ ಹೊಡೆದ ಅಭವತ್ ಛೋಣಿತೋದ್ಗಾರಿ ರಕ್ತ ಕ್ಷಿಮಿತ ಆಯ್ತಂತೆ ಉತ್ತೀರ್ಣವಾದ ಅಮ್ಮ ಬೆಟ್ಟ ಹೇಗೆ ಹೊಡೆದ್ರೆ ಬೆಟ್ಟದಲ್ಲಿ ಆ ಭಾಗ ಕಿಸ್ಕೊಂಡು ಹೋಗುತ್ತೋ ಅಲ್ಲಿ ಹೊಡೆದ ಭಾಗ ಹೊಡೆದು ಹೋಗಿ ರಕ್ತ ಚುಮ್ಮಿತ ಆಯ್ತು. ಸುಗ್ರೀವೇಣ ನಿಶಂಕಂ ಸಾಲ ಮುತ್ಪಾಟ್ಯ ತೇಜಸ ಗಾತ್ರೇಶ್ವಭಿಹತೋ ವಾಲಿ ವಜ್ರೇಣೇ ಮಹಾಗಿರಿ. ಸುಗ್ರೀವ ತಕ್ಷಣ ಒಂದು ಶಾಲ ವೃಕ್ಷವನ್ನು ಕಿತ್ತಾಕಿ ಬೇರೆ ಸಮೇತ ಕಿತ್ಕೊಂಡು ಯಾತ್ತು ವಾಲಿ ಮೇಲೆ ಹೊಡೆದ ಹೇಗೆ ದೇವೆಯಿಂದ ವಜ್ರದಿಂದ ಬೆಟ್ಟಕ್ಕೆ ಮೇಲೆ ಹೊಡಿತಾನೋ ಆ ರೀತಿ ಸುಗ್ರೀವ ಶಾಲ ವೃಕ್ಷನ ಕಿತ್ತು ಎತ್ತು ಹೊಡೆದ ಹೊಡೆದ್ರೆ ಸತುವಾಲಿ ಸತುವಾಲಿ ಪ್ರಜಲಿತ ಸಾಲತಾಡನ ವಿಹ್ವಲ ಗುರುಭಾರ ಸಮಾಕ್ರಾಂತ ನೌ ಸುಸಾರ್ಥೇವ ಸಾಗರೇ. ಸುಸಾರ್ಥೇವ ಈ ವಾಲಿಯು ಕೂಡ ಆ ಸಾಲ ವೃಕ್ಷದ ಏಟಿನಿಂದ ಅಲ್ಲೋಲಗೊಂಡ ಕ್ಷುಭಿತನಾದವನಾಗಿ ನಡಗಿದವನಾಗಿ ಭಾರಿ ಭಾರದ ಏಟಿನಿಂದ ಕೊಡು ಸಮುದ್ರದಲ್ಲಿ ಇದು ದೋಣಿ ಜೋಲಾಮೋಲ ಆದ ಹಾಗೇನೆ ಬಹಳ ಏಟಿಂದ ಅಲ್ಲೋಲ ಕಲ್ಲು ಆಗ್ಬಿಟ್ಟ ವಾಲಿ ಒಂದು ಏಟಿಗೆ. ತೌ ಭೀಮ ಬಲ ವಿಕ್ರಾಂತೌ ಸುಪರ್ಣ ಸಮವೇಗಿನೌ ಪ್ರವೃದ್ಧೋ ಘೋರ ವಪುಷೋ ಚಂದ್ರ ಸೂರ್ಯ ವಿವಾಂಬರೇ. ಭಯಂಕರವಾದ ಪರಾಕ್ರಮದ ಕೂಡಿಕೊಂಡ ಅವರು ಆಕಾಶದಲ್ಲಿ ಎರಡು ಹಕ್ಕಿಗಳು ಯುದ್ಧ ಮಾಡಿ ಸುಪರ್ಣ ಗರುಡದಂತೆ ವೇಗವುಳ್ಳವರಾಗಿ ಘೋರಾದಂತಹ ವೇಗವುಳ್ಳವರಾಗಿ ಚಂದ್ರ ಸೂರ್ಯರು ಯಾವ ರೀತಿ ಕಾಣ್ತಾ ಇರೋ ಆಕಾಶ ನಡುವಲ್ಲಿ ಆ ರೀತಿ ವಾಲಿ ಸುಗ್ರೀವ ಯುದ್ಧ ಮಾಡ್ತಾ ಇದ್ರು ಆ ರೀತಿ ಕಾಣ್ತಾ ಇದ್ರು ಕಂಗೊಳಿಸ್ತಾ ಇದ್ರು. ಪರಸ್ಪರ 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 ಮಮಿತ್ರಘ್ನೌ ಛಿದ್ರಾನ್ವೇಷಣ ತತ್ಪರೌ ತಥೋ ವರ್ಧತ ವಾಲೀತೂ ಬಲ ವೀರ್ಯ ಸಮನ್ವಿತಃ. ಪರಸ್ಪರ ಯುದ್ಧ ಹೊಡೆದಾ ಇದ್ದ ಅಮಿತ್ರಘ್ನವಾಗಿ ಹೊಡೆದ ಅಮಿತ್ರಘ್ನ ಶತ್ರುಗಳಾಗಿ ಹೊಡಿತಾ ಹೊಡಿತಾ ಇದ್ದಾಗ ಶಿವ ವೀಕ್ ಪಾಯಿಂಟ್ ಕಾಣಿಸ್ತಾ ಇದ್ದ ಆಯ್ತು ಹೊಡೆದಪ್ಪ ವಾಲಿ ಹೊಡೆದಾಗ ಸುಗ್ರೀವ ತಕೊಳಕಾಗಿಲ್ಲ ವೀರ್ಯ ಸಮನ್ವಿತ ವಾಲಿ ಅಭವತ್ ವಾಲಿ ಜೋರಾಗ್ಬಿಟ್ಟ ವಾಲಿ ಶಕ್ತಿ ಜೋರಾಗಿತ್ತು ಸುಗ್ರೀವನ ಆಟ ನಡೀಲಿಲ್ಲ. ಸೂರ್ಯಪುತ್ರೋ ಮಹಾವೀರ್ಯ ಸುಗ್ರೀವ ಪರಿಹೀಯತೆ ವಾಲಿನ ಭಗ್ನ ದರ್ಪಸ್ತು ಸುಗ್ರೀವೋ ಮಂದ ವಿಕ್ರಮ. ಏಟ್ ಮೇಲೆ ಹೊಡಿಸಿಬಿಟ್ಟ ವಾಲಿ ಅಪ್ಪರಪ ಅಪ್ಪರ ಹೊಡಿಸಿಬಿಟ್ಟ ಆ ಮಹಾವೀರ್ಯನಾಗಿರ್ತಕ್ಕಂತಹ ಸುಗ್ರೀವ ವಾಲಿ ಏಟಕ್ಕೆ ತಂದದವನಾಗಿ ಆ ವಾಲಿಯಿಂದ ತನ್ನ ದರ್ಪ ಎಲ್ಲ ಕುಸಿದವನಾಗಿ ಆಯ್ತು ಮುಗೀತು ಕಥೆಯಲ್ಲಿ ಜ್ವಲ್ನ ಆಗ್ತಾ ಇದ್ದಾನೆ ಸುಗ್ರೀವ ತಕೊಳಕ್ಕೆ ಆಗ್ತಾನೆ ವಾಲಿ ಏಟನ್ನ.
वालिनं प्रतिसामर्षो दर्शयामास लाघवं वृक्षैः सखाखैः सशिखैर्वज्रकोटिनिभ ಆದರೂ ವಾಲಿಯ ಮೇಲಿದ್ದ ಕೋಪದಿಂದ ಅವನು ತನ್ನ ಕೈ ಚಳಕವನ್ನು ತೋರಿಸ್ತಾನೇ ಇದ್ದ. ಅವರಿಬ್ಬರು ಮರಗಳಿಂದ ಒಬ್ಬರನ್ನೊಬ್ಬರು ಹೊಡಿತಾ ಇದ್ರು, ಕೊಂಬೆಗಳಿಂದ ಬಡಿತಾ ಇದ್ರು, ಅವುಗಳ ತುದಿಯಿಂದ ತಿವಿತಾ ಇದ್ರು. ಮುಟ್ಟಭಿ ಜಾನಭಿ ಪದ್ಭಿ ದೃಷ್ಟಾಂತಗಳಿವೆ. ಆಮೇಲೆ ಏನೇ ತುಂಬಾ ಈಸಿ, ಅವರಿಬ್ಬರು ಯುದ್ಧ ಒಳ್ಳೆ ಕೊಂಬೆಗಳಿಂದ ಕೊಂಬೆ ಹೊಡೆಯೋದು, ತುದಿಯಿಂದ ಸಿಬಿಯೋದು, ವಜ್ರದಿಂದ ಉಗುರುಗಳಿಂದ ಪರಚುತ್ತಾ, ಮುಷ್ಟಿಗಳಿಂದ ಗುಜ್ಜುತ್ತಾ, ಮೊಲಕಾಲುಗಳಿಂದ ಹೊಡೆಯುತ್ತಾ, ಕಾಲುಗಳಿಂದ ಒದೆಯುತ್ತಾ, ಭುಜಗಳಿಂದ ಅಮುಕುತ್ತಾ ಹೋರಾಡ್ತಾ ಇದ್ದಾರೆ. ವೃತ್ತಾಸುರನಿಗೂ ದೇವೇಂದ್ರನಿಗೂ ಯುದ್ಧದಂತೆ ಅವರ ಇಬ್ಬರು ಘೋರವಾಗಿ ನಡೀತಾ ಇದೆ ಯುದ್ಧ. ಅವರಿಬ್ಬರು ಎಲ್ಲ ರಕ್ತ ಆಗಿದೆ. ಇಬ್ಬರು ವನಚಾರಿಗಳ ಕಪಿಗಳು ಮೋಡವು ಪರಸ್ಪರ ಗುದ್ದಿದಂತೆ ಮಹಾಶಬ್ದವನ್ನು ಮಾಡುತ್ತಾ ಇಬ್ರು ಗರ್ಜೆ ಮಾಡಿ ರಪ್ಪರಪ್ಪ ಅವನು ಎಲೆ ಹೊಡಿತಾನೆ ಮುಖಕ್ಕೆ ಹೊಡಿತಾನೆ. ಈ ರೀತಿ ಬಹಳ ಸುಗ್ರೀವನ ಬಲ ಕಮ್ಮಿ ಆಗ್ತಾ ಇದ್ದ ಕಂಡ ರಾಮ ನೋಡ್ತಾ ದಿಕ್ಕಿದ ನೋಡ್ತಾ ಇದ್ದ ರಾಘವಂಚ ಮೊಮ್ಮೊಮ್ಮೆ ರಾಮನ ಕಡೆ ನೋಡ್ತಾ ಇದ್ದ. ಏನ್ ರಾಮ ಹೊಡಿತಾ ಇಲ್ವಲ್ಲ ಅಂತೇಳಿ ಅವ್ನು ಸುಗ್ರೀವ ರಾಮ ಕಡೆ ನೋಡ್ತಾ ಇದ್ದಾನೆ, ಇನ್ನು ಹೊಡಿಲಿಲ್ಲ ಇನ್ನು ಹೊಡಿಲಿಲ್ಲ ಅಂತ. ಇವನು ಹೇಳಿ ತಿಂತ ಇದ್ದಾನೆ ಆಗ್ತಿದ್ದಾನೆ. ಈಗ ತಥೋ ರಾಮೋ ಮಹಾತೇಜ ಹರೀಶ್ವರಂ ಶರಂಚ ವೀಕ್ಷತೆ ವೀರೋ ವಾದಿನೋ ವಧ ಕಾರಣ. ಆಮೇಲೆ ಮಹಾತೇಜಸ್ವಿಯಾದ ರಾಮಚಂದ್ರ ಸುಗ್ರೀವ ಆರ್ತನ ಇದ್ದಾನೆ, ಬಹಳ ಬಲಿದಾನೆ ಅಂತ ಕಂಡು ಒಳ್ಳೆ ಶೀಘ್ರವಾದಂತಹ ವೇಗವನ್ನು ಕೂಡಿದಂತಹ ಬಾಣವನ್ನ ವಾಲಿನ ವಧೆ ಮಾಡ್ಬೇಕು ಅಂತ ಹೇಳಿ ಬಿಲ್ಲು ಹೊಡೆದ. ಒಳ್ಳೆ ಇದ್ರ ಬಾಣ ಹೊಡಿದಾನೆ. ತಥೋ ಧನುಷಿ ಸಂಧಾಯ ಶರಮಾಶಿ ವಿಶೋಭಮಂ ಪಳೆಯ ಕಾಲದ ಯಮನಂತೆಯೇ ರಾಮಚಂದ್ರ ಒಳ್ಳೆ ಹಾವಿನ ಹೆಡೆಯಂತೆ ಇರತಕ್ಕಂತ ಭಾರಿ ಒಂದು ಬಾಣವನ್ನ ಶರಕ್ಕೆ ಬಿಲ್ಲಿಗೆ ಹೂಡಿ ಮುಗಿ ತುಂಬಿದಾನೆ. ಇವಾಗ ತಸ್ಯ ಜಾತ ಘೋಷೇಣ ತ್ರಸ್ತಃ ಪತ್ರ ರಥೇಶ್ವರ ಜಾತಲ ಘೋಷ ಅದು ಹೆದೆ ಇತ್ತಲ್ಲ ಆ ಹೆದೆ ಘೋಷಣೆ ಜುಟ್ಟಂಕ ಹೇಳದಂತೆ ಅದು ಭಾರಿ ಶಬ್ದ ಆಯ್ತು. ಆ ಶಬ್ದಕ್ಕೆ ಅಲ್ಲಿರ್ತಕ್ಕಂತಹ ಹಕ್ಕಿಗಳು ಎಲ್ಲ ಓಡ್ಬಿಟ್ರಂತೆ, ಮೃಗಗಳೆಲ್ಲ ಜಿಂಕೆಗಳೆಲ್ಲ ಏನು ಭಾರಿ ಶಬ್ದ ಆಯ್ತಲ್ಲ ಅಂತ ಹೇಳಿ ಎಲ್ಲ ಹೆಗೆಕೊಂಡು ಓಡಿದ್ರು. ಅವಾಗ ವಾಲಿ ಗೊತ್ತಾಗಲಿಲ್ಲ ಆ ಶಬ್ದ ಆಗಿದ್ದು. ಯುಗಾಂತಿ ಮೋಹಿತ ಮುಕ್ತಸ್ತು ವಜ್ರನಿ ರಾಘವೇಣ ಮಹಾಬಾಣೋ ವಾಲಿ ವಕ್ಷಸಿ ಬಾಧಿತ. ಶಬ್ದ ಮಾಡದೆ ಹೊಡೆದೇ ಬಿಟ್ಟ ರಾಮ ಹೇಳೋದು, ಹೊಡೆದದ್ದೇ ವಜ್ರದಂತೆ ಶಬ್ದ ಮಾಡ್ತಾ ಒಳ್ಳೆ ಪ್ರದೀಪ್ತ ಉರಿತಾ ಇರುವಂತಹ ಶುಡ್ಲಂತೆ ಆ ಬಾಣ ಬಂದ್ಬಿಟ್ಟು ರಾಘವ ಬಿಟ್ಟಂತ ವಾಲಿ ಬಂದು ವಾಲಿಯ ಎದೆ ಬಂದು ಹೊಡೆದ್ರು. ತುಂಬಾ ಅನ್ಯಾಯ ರಾಮ ಮಾಡಿ, ತುಂಬಾ ಮೋಸ. ಅದು ರಾಮನಂತ ವ್ಯಕ್ತಿ ಈಗ ಖಂಡಿತ ಸರಿಯಲ್ಲ ಇದು. ಅದು ಹೊಕ್ಕೊಂಡು ಹಿಂದ್ಗಡೆಯಿಂದ ಅವನ ವಾಲಿ ನೆನ್ನೆ ಎಷ್ಟು ಕೊಂಡಾಡಿದಾನೆ, ರಾಮಚಂದ್ರ ಬಂದಿದ್ದಾನೆ ಅಂತ ತಾರ ಹೇಳ್ತಾಳೆ. ರಾಮಚಂದ್ರ ಸಿಖ್ಯದಿಂದ ಮಾಡಿದಾನೆ, ಹೋಗ್ಬೇಡ ಯುದ್ಧಕ್ಕೆ, ರಾಮಚಂದ್ರ ಸಹಾಯ ತಗೊಂಡಿದ್ದಾನೆ, ನೀನು ಸಖ್ಯ ಮಾಡ್ಕೋ, ರಾಮನ ಜೊತೆ ಸಖ್ಯ ಮಾಡ್ಕೋ, ಸುಗ್ರೀವನ ಜೊತೆ ಸಖ್ಯ ಮಾಡ್ಕೋ ಅಂತ ತುಂಬ ಹೇಳ್ತಾರೆ. ಇಲ್ಲ ಇಲ್ಲ ರಾಮಚಂದ್ರ ನನ್ನ ಮೋಸದಿಂದ ಹೊಡೆಯೋದಿಲ್ಲ, ರಾಮಚಂದ್ರ ಧರ್ಮಾತ್ಮ ಪುಣ್ಯಾತ್ಮ ಸತ್ಯಸಂಧ, ಅವನು ಯಾವ ಕಾರಣಕ್ಕೂ ಈ ರೀತಿ ಹೊಡೆಯಲ್ಲ ಅಂತ ಬಾಲಿ ತುಂಬ ಕೊಂಡಾಡ್ತಾರೆ. ಅಷ್ಟಕ್ಕೂ ತಿಲಾಂಜಲಿ ಕೊಟ್ಟಿದ್ದ ರಾಮ ಮೋಸದಿಂದ ಹೊಡ್ಬೇಕು ತೀರಾ ಭಾರಿ. ಅದು ಇದರಲ್ಲೂ ಮಹಾಭಾರತದ ಧರ್ಮರಾಜನಿಗೆ ಇವನು ಶಾಪ ಕೊಟ್ಟನಲ್ಲ ಅರ್ಜುನ ಅಶ್ವತ್ಥ ಮಾಡಿದ್ರು ವಾಲಿಗೆ, ವಾಲಿ ಹೊಡೆದ್ರಿಂದ ರಾಮನಿಗೆ ಕೆಟ್ಟ ಬಂದಂಗೆ ನಿಂಗೂ ಬರ್ಬೇಕಾದ ಅರ್ಜುನ ಇದೇ ಶಾಪ ಕೊಟ್ಟು ವಾಲಿನ ಮೋಸದಿಂದ ಹೊಡೆದಂತಹ ರಾಮನಿಗೆ ಹೇಗೆ ಮೂರು ಲೋಕದಲ್ಲೂ ರಾಮನ ಮೇಲೆ ಕೆಟ್ಟ ಅಪಕೀರ್ತಿ ಬಂತೋ ನಿನಗೂ ಆ ರೀತಿ ಅಪಕೀರ್ತಿ ಬರ್ಲಿ ಈ ಶಾಪ. ತುಂಬಾ ರಾಮ ರಾಮಚಂದ್ರನ ಕೆಲಸ ನಮ್ಮ ಎಚ್ಚೆತ್ತೋಗಿ ಮಾಡೋ ಕೆಲಸ ಅಲ್ಲ ಇದು. ತುಂಬಾ ವಾಲಿ ಹೆಂಗ್ ಬೈತಾರೆ ಗೊತ್ತಾ ಮುಂದೆ ರಾಮನ ಉತ್ಸಾಹ ಕೊಡಕ್ಕೆ ನಾನು ಕೋತಿ ಹೊಡೆದೆ ಹಾಗೆ ಕೋತಿ ಹೊಡೆದೆ ಶಾಖಾಮುಖನ ಹೊಡೆದೆ ಅಂದ್ರೆ ಶಾಖಾಮುಖನ್ಗೆ ತಮ್ಮನ ಹೆಂಡತಿಯನ್ನು ಅಣ್ಣನ ಹೆಂಡತಿಯನ್ನು ಇದೆ ಅದು ಪಾಪ ಇದ್ದ ಅದಕ್ಕೆ ಆಗ್ಲೂ ಹೊಡೆಯುತ್ತೆ ಮಾಡ್ತಾರ ಶಾಖ ಕೋತಿ ಎಲ್ಲ ಹೆಂಡತಿ ಮಾಡ್ಕೊತಾರೆ ಮಾಡ್ತಾರೆ. ರಾಮನ ಈ ನಡವಳಿಕೆ ಮಾತ್ರ ಅವನ ಸ್ವಭಾವಕ್ಕೆ ತುಂಬಾ ಕಳಂಕ ಬರುವಂತಹ ನಡವಳಿಕೆ ರಾಮನ್ ತುಂಬಾ ಇದು ಮಾಡಬಾರ್ದಾಯ್ತು. ರಾಮ ಹೊಡೆದ್ಬಿಟ್ಟ ಹೊಡೆದ ವಾಲಿ ಎದೆಗೆ ಬಂದು ನಿದ್ದೆ ಬಿಡ್ತು.
ततस्तेन महातेजः ಹೊಡೆದುಬಿಟ್ಟು ಆ ಹೃದಯದೊಳಗೆ ನಾಲ್ಕು ಮೋಹ ನಾಟಿ ಅದು ಏಟ್ ಬಿದ್ದು ಧಡಾರ್ ಬಿದ್ದ ಬಿಲಿ 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 ಒದ್ದಾಡ್ತಾ ಇದ್ದಾನೆ ಬಾಲಿ ಭೂಮಿ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾನೆ ಭಾರಿಯೋ ಏಟ್ ಬಿದ್ದುಬಿಟ್ಟಿದೆ ಏಟುನೆ ಮನೆ ಹೊಚ್ಚ ಮಾತ್ರ ಹೊಡೆದಂಗೆ ಹೊರಬಿಟ್ಟಿದ್ದಾನೆ ರಾಮಚಂದ್ರ ಆ ವೇಗದ ಹೊಡೆದ್ಬಿಟ್ಟ ನಿಪಪಾತ ಮಹೀಚರಿ ಭೂಮಿ ಮೇಲೆ ಧಡಾರ್ ಬಿದ್ದೇ ಬಿಟ್ಟ ಇದೇ ಹೊಡೆದ ಹೀಗೆ ಪುರುಷೋತ್ತಮನಾದಂತಹ ರಾಮಚಂದ್ರ ಪ್ರಳಯಕಾಲದ ಮುಷ್ಟಿಯಂತಿದ್ದ ಘೋರಾಸ್ತ್ರವನ್ನ ವಾಲಿ ಮೇಲೆ ಪ್ರಯೋಗ ಮಾಡಿದ ಆ ಸುವರ್ಣ ರಜತ ಭೂಷಿತವಾದ ಆ ಬಾಣ ಶತ್ರುಘಾತಿಯಾದಂತಹದು ಮಹಾಸ್ತವು ಪ್ರದ್ರಸ್ತ ಸುಡಿದಾಗ ಪ್ರಳಯ ಕಾಲದ ವೃದ್ಧನ ಮುಖದಿಂದ ಹೋಗಬಂದಂತೆ ಅವ್ರಿಗೆ ಕಾಲಾಗಿ ಗೋಚರಿಸ್ತಾ ಇತ್ತು. ಅಲ್ಲೂ ಕಂಗೊಳಿಸ್ತಾ ಇತ್ತು ಬಾಯಿ ಅದು ಹೊರದಾಗೂ ಆ ಬಾಣ ಪ್ರಾಪಣ ಹೊಡಿತಾ ಇತ್ತು. ಇಂದ್ರಪುತ್ರನಾದ ಹಾಗೆ ವಾಸವ ಸೂನು ವಾಸವಾನ ದೇವೇಂದ್ರ ಅವನ ಮಗನಾದಂತಹ ವಾಲಿ ಆ ರಕ್ತದ ಪ್ರವಾಹದಿಂದ ವಜ್ಜಿಯಾದವನಾಗಿ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾನೆ. ಭಾರಿ ಜ್ವರ ಇಟ್ಟು ಬಿದ್ದುಬಿಟ್ಟಿದೆ. ಅವನ ಬಿರುಗಾಳಿಯಿಂದ ಬಿದ್ದ ಮಹಾ ಕೆಂಪಾದ ಹೂವು ಮರ ಅಶೋಕ ವೃಕ್ಷ ಉರುವಂತೆ ಉಚ್ಚಂಗೆ ಹಿಂದೆ ಭಾರಿ ಧಡಾರ ಬಿದ್ದುಬಿಟ್ಟಿದ್ದಾನೆ. ಏಟು ಭಾರಿ ಜ್ವರ ಇಟ್ಟು ಬಿದ್ದುಬಿಟ್ಟಿದೆ. ಹೊರಳಾಡ್ತಾ ಇದ್ದಾನೆ ವಿಪರೀತ ನೋವು ತಕ್ಕೋಕೆ ಆಗ್ತಿಲ್ಲ. ಅಷ್ಟು ದೂರ ಹೊಡೆದ್ಬಿಟ್ಟಿದ್ದಾನೆ ರಾಮಚಂದ್ರ. ಬಲ್ಲಿಗೆ ರಾಮೇಣ ರಣಕರ್ಕಶಃ ಪಪಾದ ಸಹಸಾ ವಾಲಿ ನಿಗರ್ತ ಇವ ಪಾದಪಃ. ರಣಧೀರನಾದಂತಹ ವಾಲಿ ರಾಮನ ಬಾಣದಿಂದ ಹೊಡೆಯಲ್ಪಟ್ಟವನಾಗಿ ಬುಡ ಕಡದ ಮರದಂತೆ ನೆಲಕ್ಕೆ ಬಿದ್ದೇ ಬಿಟ್ಟ. ಸರ್ವಾಂಗಸ್ತಪ್ತ ಕಾಂಚನ ಭೂಷಣ ಆಪದತ್ ದೇವರಾಜಸ್ಯ ಮುಕ್ತ ರಶ್ಮಿರಿವದ್ವಿಜ ಮುಕ್ತ ರಶ್ಮಿರಿವದ್ವಜ ಕನಕಾಭರಣ ಭೂಷಿತಾದಂತಹ ವಾಲಿ ಹಗ್ಗವನ್ನು ಸಿಡಿದ ಇಂದ್ರಧ್ವಜದಂತೆ ಭೂಮಿಯಲ್ಲಿ ಕೈಕಾಲನ್ನು ಚಾಚಿಕೊಂಡು ಕೈಕಾಲ ಬಡಿಸ್ತಾ ಬಡಿಸ್ತಾ ಹವಾರ ಬಿದ್ದೇ ಬಿಟ್ಟ. ತಸ್ಮಿನ್ನಿಪತಿತೇ ಭೂಮೌ ವಾನರಾಣಾಂ ಗಣೇಶ್ವರೇ ನಷ್ಟಚಂದ್ರಮಿವ ವ್ಯೋಮ್ನಿ ನವ್ಯರಾಜತಮಯದಿನಿ. ಆ ವಾನರೇಂದ್ರನಾದಂತಹ ವಾಲಿ ಭೂಮಿ ಮೇಲೆ ಬೀಳಲಾಗಿ ಚಂದ್ರನದ ಆಕಾಶದಂತೆ ಅವನ ಪ್ರದೇಶ ಕಾಂತಿಹೀನವಾಗ್ಬಿಡ್ತು. ಆ ಮಹಾತ್ಮನು ಭೂಮಿಯಲ್ಲಿ ಬಿದ್ದಿದ್ದರೂ ಅವನ ದೇಹದಲ್ಲಿ ಕಾಂತಿ ಮಾತ್ರ ಕುಗ್ಗಿರ್ಲಿಲ್ಲ, ಇನ್ನೂ ಪ್ರಾಣ ಹೋಗಿರ್ಲಿಲ್ಲ, ತೇಜಸ್ಸು ತಗ್ಗಿರ್ಲಿಲ್ಲ, ಪರಾಕ್ರಮ ಕುಂದಿರ್ಲಿಲ್ಲ. ಅದು ಏನು ಮಾಡೋಕ್ಕಾಗ್ತಿಲ್ಲ, ಹೃದಯಕ್ಕೆ ದಾಟ್ಬಿಟ್ಟೆ, ಹೋಗ್ಬಿಟ್ಟು ಹೊಡೆದ್ಬಿಟ್ಟಿದೆ. ಭೂಮೋ ನಿಪತಿತಸ್ಯಾಪಿ ತಸ್ಯ ದೇಹಂ ಮಹಾತ್ಮನಃ ನಶ್ರೀರ್ ಜಹಾದಿನ ಪ್ರಾಣಾನ್ ತೇಜೋ ನ ಪರಾಕ್ರಮಃ. ಬಿದ್ದರೂ ದೇಹವನ್ನ ಪ್ರಾಣ ಬಿಟ್ಟಿಲ್ಲ, ಅವನ ಕಾಂತಿ ಕುಗ್ಗಿಲ್ಲ, ಬಲ ಕುಗ್ಗಿಲ್ಲ, ಪ್ರಾಣ ಹೋಗಿಲ್ಲ, ಪರಾಕ್ರಮ ಇಲ್ಲ. ಅದ್ರ ಹೇಳಕ್ಕೆ ಮಾಡಕ್ಕೆ ಏನ್ ಮಾಡಕ್ ಆಗ್ತಿಲ್ಲ, ಕೈ ಕಾಂತಿ ಹಾಗೆ ಇದೆ. ಶಕ್ತದತ್ತ ವರಮಾಲಾ ಕಾಂಚಿನಿ ವಜ್ರಭೂಷಿತ ದಧಾರ ಹರಿಮುಖ್ಯಸ್ಯ ಪ್ರಾಣಾನ್ ತೇಜಶ್ರಿಯಂಚ ಸಾ. ಕೊಟ್ಟಂತಹ ವಜ್ರಾಲಂಕೃತವಾದಂತಹ ಒಂದು ಸುವರ್ಣಮಾಲೆ ಆ ದೇವೆಯಿಂದ ಒಂದು 30 ವಜ್ರದ ಮಣಿಯಿರತಕ್ಕಂತಹ ಒಂದು ಮಾಲೆ ಕೊಟ್ಟಿದ್ದ. ನನ್ನ ಮಗ ಅಲ್ವಾ ಕೊಟ್ಟಿದ್ದ ಆ ಸುವರ್ಣಮಾಲೆ. ಅಚ್ಚುನ್ನದಿಂದ ಪೋಣಿಸಿದ್ದು ವಜ್ರದ ಇದು ದಪ್ಪದ ಇದು. ಆ ಕಪಿ ಪ್ರಾಣವನ್ನು ಆ ಕಪೀಶನ ಪ್ರಾಣವನ್ನು ತೇಜಸ್ಸನ್ನು ಕಾಂತಿಯನ್ನು ದೇಹದಲ್ಲಿ ಹಾಗೆ ಉಳಿಸಿತ್ತು. ಆ ಸುವರ್ಣ ಮಾಲೆಯಿಂದ ಭೂಷಿತವಾದ ವಾಲಿ ಆ ಹೇಳ್ತಾನೆ, ಸತಯ ಮಾಲಯ ವೀರ ಆ ಸಂಧ್ಯಾರಾಗದಿಂದ ಶೋಭಿತವಾದ ಮೇಘದಂತೆ ಆ ಸುವರ್ಣ ಮಾಲೆಯಿಂದ ಭೂಷಿತ ವಾಲಿ ಒಳ್ಳೆ ಕಂಗೊಳಿಸ್ತಾ ಇದ್ದಂತೆ. ಆ ಮಾಲೆಯಿಂದ ಆ ಮುಖದ ತೇಜಸ್ಸಿನಿಂದ ಪರಾಕ್ರಮವನ್ನು ಕಂಗೊಳಿಸ್ತಾ ಇದ್ದ. ಬಿದ್ದು ಕೂಡಲೇನೆ
ವಾಲಿಯ ತೇಜಸ್ಸು, ಅವನ ದೇಹ, ಆ ಸುವರ್ಣ ಮಾಲೆ, ಮರ್ಮಘಾತಿಯಾದ ರಾಮಾಸ್ತ, ಈ ಮೂರು ಪ್ರಕಾರವಾಗಿ ಆ ಮುಪ್ಪರಿಗೊಂಡಂತೆ ಮೂರು ಕೂಡ್ಕೊಂಡು ಇವನ ಹಾಗೆ ಮೂರನ್ನು ಕೂಡ್ಕೊಂಡು ಹಾಗೆ ಸ್ಮರಿಸ್ತಾ ಇದ್ದ ವಾಲಿ. ತದಸ್ತಂ ತದಸ್ತಂ ತಸ್ಯ ವೀರಸ್ಯ ಸ್ವರ್ಗ ಮಾರ್ಗ ಪ್ರಭಾವನಂ ರಾಮಬಾಣಾಸನೋಕ್ಷಿಪ್ತಂ ಆಹವಾತ್ ಪರಮಾಂಗದಿಂ. ಶ್ರೀರಾಮನ ಕೋಪದ ಕೋದಂಡದಿಂದ ಚಿಮ್ಮಿದಂತಹ ಬಾಣ ಅಸ್ತ್ರಾದವು ವೀರನಾದ ವಾಲಿಗೆ ಸ್ವರ್ಗವನ್ನು ತೋರಿಸ್ತಾ ಇತ್ತು. ಆಯ್ತು, ನಿಮ್ದು ಮುಗಿಯಿತು, ಸ್ವರ್ಗಕ್ಕೆ ಹೋಗು ಅಂತ ಆ ಉತ್ಕೃಷ್ಟವಾದ ಗತಿಯನ್ನ ಮಾಡ್ಕೊಡ್ತಾ ಇತ್ತು. ಆಗ ಜ್ವಾಲೆಯಿಂದ ತಂತಸ ಬಲಿದಂ ಸಂಖ್ಯೆ ಆ ರೀತಿ ಜ್ವಾಲೆಯಿಂದ ಅಗ್ನಿಯಂತೆಯೇ ರಣರಂಗದಲ್ಲಿ ಬಿದ್ದಂತಹ ವಾಲಿ ಮೆಲ್ಲಗೆ ಕಣ್ಬಿಟ್ಟು ಸುತ್ತ ನೋಡುವ, ಯಾರು ಹೊಡೆದಿದ್ದ ನನ್ನ, ಯಾಕೆ ಹೊಡೆದು, ಯಾರು ಹೊಡೆದು, ಎಲ್ಲಿಂದ ಹೊಡೆದು ಅಂದ್ರೆ ಸುತ್ತಲೂ ಕೂಡ ಕಣ್ಣು ಹಾಯಿಸಿ ಶುರು ಮಾಡ್ದ ಅವನಿಗೆ. ಅವನಿಗೆ ಆಗ ರಾಮನ ಇದನ್ನು ಮೆಲ್ಲಿ ಕಂಡ ಅವನಿಗೆ ಬಹುಮಾನ. ಪುಣ್ಯ ಮುಗಿದ ಮೇಲೆ ಯಾಚಿ ಹೇಗೆ ದೇವಲೋಕ ಇದೋ, ದೇವಲೋಕ ಆದಿತ್ಯನು ಕಾಲದಲ್ಲಿ ಯುಗಾಂತ್ಯದಲ್ಲಿ ಹೇಗೆ ಬೀಳುತ್ತೋ ಆ ರೀತಿ ರಾಮನ ಬಾಣದಿಂದ ಅವನು ತಲ್ಲಣಿಸಿ ಹೋಗಿದ್ದಾನೆ. ಆದ್ರೆ ಅವನು ವೀಕ್ಷ ಮಾಡಿ ಮೆಲ್ಲಿ ಮೇಲೆ ನೋಡ್ತಾ ಇದ್ದ, ರಾಮನ ಕಂಡ. ಮಹೇಂದ್ರಮಿವ ದುರ್ಧರ್ಷಂ ಮಹೇಂದ್ರಮಿವ ದುಷ್ಟ ಹೇಮಮಾಲೆಯಾದ ವಾಲಿ ದೇವೇಂದ್ರನ ತಂದೆಯ ಮಗ, ದೇವೇಂದ್ರನಂತೆ ಪರಾಕ್ರಮಿ, ಮಹೇಂದ್ರ ಪರ್ವದಂತೆ ಎದೆಸ ಕಾಲದಿರುವನು, ಅಂತ ವಿಸ್ತಾರವಾದ ಎದುಗಟ್ಟಳುವನು, ದೀರ್ಘಭಾವಾಗಿರ್ತಕ್ಕವನು, ಅಂಥವನ್ನ ವ್ಯೂಢೋರಸ್ಕಂ ಮಹಾಬಾಹುಂ ದೀರ್ಘಬಾಹು ತೇಜಸ್ವಿಯಾದ ಮುಖವುಳ್ಳವನಾಗಿದ್ದಂತಹ ವಾಲಿಯನ್ನ ಒಳ್ಳೆ ಪಿಂಗಲಾಕ್ಷ ಇದ್ದ ಅಂತ ಅವರನ್ನ ರಾಮಚಂದ್ರ ವಾಲಿಯನ್ನು ನೋಡಿ ದಕ್ಷನೊಡನೆ ಆದರಪೂರ್ವಕವಾಗಿ ಸಮೀಪಕ್ಕೆ ಬಂದ. ಇನ್ನ ಬಿದ್ದ ಇದ್ದಾನೆ ಅಂತ ಹೇಳಿ ಆದರ ಎಂದ ಹೊಡೆದಿದ್ ತುಂಬಾ ಅನ್ಯಾಯ, ಮೋಸದಿಂದ ಹೊಡೆದ್ಬಿಟ್ಟ. ರಾಮ ರಾಘವಂ ಯಾವಾಗ ರಾಮ ಹತ್ತಿರಕ್ಕೆ ಬಂದ ರಾಮನನ್ನು ಕಂಡವನಾಗಿ ವಾಲಿ ಲಕ್ಷಣ ಸಹಿತನಾದ ರಾಮನನ್ನು ನೋಡುತ್ತಾ ಅವನ ಪ್ರಶ್ರಿತವಾದ ವಿನಯದಾದ ವಾಕ್ಯದಿಂದ ಮೊದಲು ಮತ್ತು ಪರುಷಂ ಧರ್ಮಸಂ ಧರ್ಮ ಮಿಶ್ರಿತವಾದ ವಿನಯಯುಕ್ತವಾದಂತಹ ಒರಟಾದ ಮಾತಿನಿಂದ ರಾಮನ ಹೇಳ್ತಾ ಇದ್ದಾನೆ. ಕನ್ನರಾಧಿಪತಿ ನೀನೇ ಆ ದಶರಥ ಮಹಾರಾಜನ ಮಗ, ಆ ಧರ್ಮಾತ್ಮ ದಶರಥ ಮಗ ನೀನೇ ಅಲ್ವಾ ನೀನು? ಆ ಬಹಳ ಬಹಳ ಕೀರ್ತಿವಂತ ಯಶೋವಂತ ಪ್ರಸಿದ್ಧಾದ ನೀನೇ ಅಲ್ವಾ? ಬಹಳ ಪ್ರಿಯದರ್ಶನವನ್ನು ತನಿಸ್ಕೊಂಡವನು, ಒಳ್ಳೆ ಕುಲವಂತನು, ಒಳ್ಳೆ ಸತ್ವಗುಣ ಸಂಪನ್ನ ಆದಿರ್ತವನು, ಬಹಳ ತೇಜಸ್ವಿ, ಮಹಾವ್ರತನಿಷ್ಠನಾದವನು, ಧರ್ಮನಿಷ್ಠನು, ಧರ್ಮವಂತನು ಅಂತ ಅನ್ಸ್ಕೊಂಡು ನೀನೇ ಅಲ್ವಾ? ನೀನೇ ತಾನೆ ನೋಡುದಲ್ಲ. ಪರಾಮುಖ ವಧಂ ಕೃತ್ವ ಇಂಥ ನೀನು ನಿನ್ನಕ್ಕೆ ಯುದ್ಧಕ್ಕೆ ಬಂದಿಲ್ಲ, ನಿನ್ನ ಸಂಬಂಧವೇ ಇಲ್ಲ ನಿನಗೆ, ಈ ಸಂಬಂಧ ಪಡೆದೇ ಇರ್ತಕ್ಕಂಥ ನೀನು ನನಗೆ ಹೊಡೆದೇ ಅಲ್ಲ. ಯಾವ ನ್ಯಾಯ ಹೇಳು, ಯಾವ ಧರ್ಮಶಾಸ್ತ್ರ ಹೇಳಕ್ ಹೊಡೆದೆ ನಿನಗೆ? ನಾನು ಬೇರೆ ಕಡೆ ಮುಖ, ನಿನ್ ಕಡೆ ಮುಖ ಇಲ್ಲ, ನಿನ್ನ ನೋಡ್ತಿಲ್ಲ, ನಿಮ್ಗೆ ಯುದ್ಧವೂ ಅಲ್ಲ, ನಿಂಗೆ ಸಂಬಂಧವೂ ಪಟ್ಟಿಲ್ಲ. ನಮ್ಮ ಸಂಬಂಧ ಇದ್ದ ಪರಾಮುಖನಾಗಿ ನಿಂಗೆ ವಿರಾಮ ಇದ್ದಂತ ನನಗೆ ಈಗ ಹೊಡೆದೆ ಅಲ್ಲ. ಯಾವ ಪುರುಷಾರ್ಥಕ್ಕೆ ನನ್ನನ್ನು ಹೊಡೆದೆ ನೀನು? ಬೇರೊಬ್ಬನು ನಾನು ಯುದ್ಧ ತಲೀನಾಗಿರುವಾಗ ನನ್ನದೇ ಬಾಳ ಇಟ್ಟು ಪ್ರಯೋಗ ಮಾಡ್ತೀಯಲ್ಲ, ಇದು ನಿನ್ನ ನಡವಳಿಕೆಗೆ ನಿನ್ನ ವರ್ತನೆಗೆ ಸರಿಯಾದಂತಹ ಇದೇ ಯೋಚನೆ ಮಾಡು. ಸರಿಯಾದಂತಹ ನಡವಳಿಕೆಯ ನೀನ್ ಮಾಡು, ಸರಿಯಾದಂತಹ ಕೆಲಸ ಯೋಚನೆ ಮಾಡು. ರಾಮ ಕರುಣ ವೇದೀಚ ಅದೇ ಹೇಳಿದ ಚಾರಾತ್ರ. ಓ ರಾಮ, ರಾಮನ ಸಹಾಯ ತಗೊಂಡು ಬೆಳೆಸ್ತಾ ಇದ್ದಾನೆ ಸುಗ್ರೀವ, ಹೋಗ್ಬೇಡ ಯುದ್ಧಕ್ಕೆ, ಸಂಧಿ ಮಾಡ್ಕೊ ಅಂತ. ಅದಕ್ಕೆ ಹೇಳ್ತಾನೆ ರಾಮ ಧರ್ಮಾತ್ಮ, ರಾಮ ಪುಣ್ಯಾತ್ಮ, ರಾಮ ಅನುಕ್ರೋಶ ಉಳ್ಳವನು, ಕರುಣ ಅವನು ಏನ್ ಮಾಡು ಅದಕ್ಕೆ ಮೋಹಿನ ಹೊಡೆಯಲ್ಲ ಅಂತ ಅದೆಲ್ಲ ಹೇಳ್ಬಂದಿದ್ದ. ರಾಮನು ಕರುಣವನ್ನು ಕರುಣೆಯನ್ನು ತಿಳಿದವನು, ಪ್ರಜೆಗಳ ಹಿತಿಯಲ್ಲೂ ರತನಾದವನು, ಬಹಳ ದಯಾವಂತನು, ಉತ್ಸಾಹಶೀಲನು, ಸಮಯವನ್ನು ಬಲ್ಲವನು, ದೃಢವಾದ ತನ್ನ ಯಾವ ಕಾರಣಕ್ಕೂ ತಪ್ಪು ಕೆಲಸವನ್ನು ಮಾಡದೇ ಇರೋನು ಅಂತ ಹೇಳಿ ಈ ರೀತಿ ನಾನು ತಿಳಿದಿದ್ದೆ ನಿನ್ ಬಗ್ಗೆ, ಇಂಥ ಮಹಾತ್ಮ, ಇಂಥ ಪುಣ್ಯಾತ್ಮ ಅಂತ ತಿಳಿದಿದ್ದೆ. ಅದಕ್ಕೂ ಮಂಗಳಾರತಿ ಮಾಡಿದೆ ಇವತ್ತು.
ಎಲ್ಲಾ ರೀತಿಯಲ್ಲಿ ಎಲ್ಲಾ ಭೂತಗಳು ನಿನ್ನ ಬಗ್ಗೆ ಹೇಳ್ತಾರೆ, ಒಳ್ಳೆ ಯಶೋವಂತ, ಕೀರ್ತಿವಂತ, ಸತ್ಯವಂತ, ದಮ, ಶಮ, ಕ್ಷಮ, ಧರ್ಮ ಎಲ್ಲವೂ ಮೂರ್ತಿವಂತಾಗಿದೆ ನಿನ್ನಲ್ಲಿ, ಸತ್ಯ ಮೂರ್ತಿವಂತಾಗಿದೆ, ಪರಾಕ್ರಮ ಮೂರ್ತಿವಂತಾಗಿದೆ ಅಂತ ಹೇಳಿ ಎಲ್ಲರೂ ಲೋಕಕಲಾ ವಿಖ್ಯಾತರಾಗಿದೆ. ಅಂತ ನೀನು ಪಾರ್ಥಿವಾನ ಪಾರ್ಥಿವರಲ್ಲಿ ಅತ್ಯಂತ ಗುಣಾಢ್ಯ ನೀನು, ಯಾರು ಅಪರಾಧಿಗಳೋ ಅವ್ರ ದಂಡವನ್ನು ಕೊಡುವಾದನು. ಹಿಂಗೆಲ್ಲಾ ಗುಣವನ್ನು ನಾನು ತಿಳ್ಕೊಂಡು ನಿನ್ನ ಇಂಥ ಗುಣ ನಾನು ನೋಡೇ ಇಲ್ಲ, ನಿನ್ನ ರಾಮ ನೋಡಿಲ್ಲ, ರಾಮ ಗೊತ್ತಿಲ್ಲ, ಆದ್ರೂ ಕೀಮೆ ಬಿದ್ದಿತ್ತು ಮಹಾತ್ಮ ರಾಮ ಧರ್ಮಾತ್ಮ ಪುಣ್ಯಾತ್ಮ ಅಂತ. ಈ ಎಲ್ಲಾ ಗುಣವನ್ನು ತಿಳ್ಕೊಂಡ್ಬಿಟ್ಟು ನಾನು ನನ್ನ ಇವತ್ತೇ ಇದ್ದವ ನೀನ್ ನಿನ್ನ ಬರಲ್ಲ ನೀನು ಅಂತ ಹೇಳ್ಬಿಟ್ಟು ನಾನು ಯುದ್ಧಕ್ಕೆ ಬಂದೆ. ನನ್ನ ಅಭಿಜನ ನನ್ನ ಸುತ್ತ ಇಟ್ಕೊಂಡು ನೀನು ಒಂದ್ ಮಾಡಿದೆ, ನಾನು ಯುದ್ಧ ಮುದ್ದೆ. ನಿನ್ನ ವಂಶೋನ್ನತಿಯನ್ನು ಕೂಡ ನಾನು ಪರ್ಯಾಲೋಚನೆ ಮಾಡಿದ್ದೆ. ಅಭಿಜನ ವಂಶ ವಂಶೋನ್ ಸಂತತ ಗೋತ್ರ ಜನನ ಕುಲಾನ್ ಅಭಿಜನಾನ್ ವಯೋ ವಂಶೋನ್ನವಾಯ ಸಂತಾನ ವರ್ಣಾಶ್ಚ ಬ್ರಾಹ್ಮಣ. ಬಹಳ ಉತ್ತಮ ವಂಶದವನು, ರಘುಕುಲ ವಂಶದವನು, ಯಾವ ಕಾಲಕ್ಕೂ ತಪ್ಪು ಮಾಡಿದವನು, ಮೋಸ ಮಾಡಿದವನು, ಅನ್ಯಾಯ ಮಾಡಿದವನು ಅಂತ ಆ ರೀತಿ ನಾನು ನೆನೆಸಿಕೊಂಡಿದ್ದೆ. ನಿನ್ನ ಬಗ್ಗೆ ಅಂಥ ಧರ್ಮಾತ್ಮ ಪುಣ್ಯಾತ್ಮ ಅಂತಂದಿದ್ದೆ. ಆಯ್ತು, ನಿನ್ನೆಲ್ಲ ಗುಣ ಅಷ್ಟಕ್ಕೂ ನೀನು ಚಾಲಿಸಿ ಕೊಟ್ಟೆ. ನೀನು ತಾರನನ್ನು ತಡೆದು ಹೋಗ್ಬೇಡಿ, ರಾಮಚಂದ್ರ ಅವನ ಪರವಾಗಿದ್ದಾನೆ, ಅವನು ಕಳಗಿದ್ದಾನೆ, ಹೋಗಿ ನೀವು ಇದ್ ಮಾಡ್ಕೊಳ್ಳಿ, ಸಂಧಿ ಮಾಡ್ಕೊಳ್ಳಿ, ಸಂಬಂಧ ಮಾಡ್ಕೊಳ್ಳಿ, ರಾಮಚಂದ್ರ ಕ್ಷಮೆ ಅಂತಂದು ನಾನು ತಡೆದು ಕೂಡ ನಾನಂದೆ ರಾಮ ಇದಕ್ಕೆ ಇಂಟ್ರೆಸರ್ ಆಗಲ್ಲ ಅಂತ ನಾನು ಮಾತಾಡ್ತೀನಿ. ರಾಮಚಂದ್ರ ಇದು ಬರೋನಲ್ಲ, ಸುಗ್ರೀವನ ಯುದ್ಧ ನಂಗೂ ಆಗ್ತಾ ಇರೋದು, ನನ್ನೊಡನೆ ಬೇರೆ ಯುದ್ಧ ಮಾಡಕ್ಕೆ ಸರಿ ಆಗಲ್ಲ, ಪ್ರಮತ್ತನಾಗಿ ಆ ಯುದ್ಧ ಮಾಡಿದ್ದೇವೆ ನಾನು, ಸುಗ್ರೀವನೇ ಪ್ರಮತ್ತನಾಗಿ ಮುಳುಗಿ ಯುದ್ಧ ಮಾಡಿದಾಗ ನನ್ನೊಡನೆ ಇನ್ನೊಬ್ಬರು ಯುದ್ಧ ಮಾಡೋ ಸರಿ ಆಗೋದಿಲ್ಲ, ಆ ಧರ್ಮ ಅಲ್ಲ ಇದ್ದಿದ್ದು. ದ್ವಂದ್ವ ಯುದ್ಧದಲ್ಲಿ ಅವರವರಿಗೆ ಸೇರಿದ್ದೆ ಹೋಗಿ ದುರ್ಯೋಧನ ಭೀಮ ಯುದ್ಧ ಮಾಡ್ತಿರ್ಬೇಕಾದ್ರೆ ಮಧ್ಯ ಅರ್ಜುನ ನಕುಲ ಸಹದೇವ ಹೊಡೆ ಬರಲ್ಲ ದುರ್ಯೋಧನಿಗೆ, ಯಾವ ಕಾರಣಕ್ಕೂ ಹೊಡೆ ಬರಲ್ಲ. ಆ ಸಾತ್ವಿಕಿ ಮತ್ತು ಭೂರುಶ್ರವಸ್ಸು ಅವರಿಬ್ಬರು ಯುದ್ಧ ಮಾಡ್ತಿದ್ರು, ಯುದ್ಧ ಮಾಡ್ದೇ ಬಂದು ಅವನ್ ಸಾರಿಸಿ ಹೊಡೆದ, ಹಿಂಗ್ ಸಾರಿಸಿ ಅವ್ನು ಹೊಡೆದ, ಸಾತ್ವಿಕಿ ಸಾರಿಸಿ ಹೋಯ್ತು, ಭೂರುಶ್ರ ಸಾರಿಸಿದ್ರು, ರಥವನ್ನು ಇಬ್ರು ಮುರಿದ್ರು, ಕುದೆಯೂ ಹೋಯ್ತು, ಎಲ್ಲ ಆಮೇಲೆ ಮಲ್ಲ ಯುದ್ಧ ಬಿದ್ದು, ಮಲ್ಲ ಯುದ್ಧದಲ್ಲಿ ಇಬ್ರು ಗದೆ ಹಾರೋದು ಹೊರಾಡ್ ಕೈ ಕೈ ಗೊತ್ತಾಗುದು, ಅದೇನಾಗ್ಬಿಡ್ದು ಭೂರುಶ್ರವಸ ಕೈ ಮೇಲೆ ಸಾತ್ವಿಕಿ ನೆಲ ಬಿದ್ದ್ಬಿಟ್ಟ, ನೆಲಕ್ಕೆ ಬಿದ್ದ್ಬಿಟ್ಟ ಅವ್ನು ಕಡಿತೀನಿ ಖಡ್ಗ ತಗೊಂಡು ಹೊಡೆ ಹೊಡೆದ, ಹೆಂಗ್ ಹೊಡೆದು ತಪ್ಪಿಸ್ಕೊತಾ ಇದ್ದಾರೆ, ನೆಲ ಹೊಡೆದ ಈಗ ಬಲವಾಗಿ ಮೆಟ್ಕೊಂಡ, ಈಗ ಹೊಡಿತೀನಿ ತಮಿಳು ಹೊಡೆದ, ಕೃಷ್ಣ ಚಾವಟಿ ತಿವಿದ ಯಾರಿಗೆ, ಅರ್ಜುನಿಗೆ, ನೋಡು ನಿನ್ನ ಶಿಷ್ಯನ ಬೆಳೆಸ್ಕೊಂಡು ಹೊಡಿತಾ ಇದ್ದಾನೆ ಬೇಗ ರಕ್ಷಣೆ ಮಾಡುವಂತ, ಅವ್ರ ಕೈ ಎತ್ತಿದ ಅರ್ಜುನ ಹೊಡೆದಪ್ಪ ಬಲ್ತಲ್ಲಿ ಹಾರೋದು ಎತ್ತಿದ ನೀವು ಕಡಿಬೇಕು ಅಂತ ಬರೋ ಹತ್ತಿ ತೋಳೆ ಇಲ್ಲಿ ನೋಡ್ದ ಪುರುಷ ಯಾರು ಹೊಡೆದಿದ್ದು ನಿನ್ನ ಕೈಗೆ ಕತ್ತರಿಸಿದ ಯಾರು ನೋಡ್ದ ಅರ್ಜುನ, ನೀನ್ ಹೊಡೆದ್ಯಾ, ನೀನ್ ಮಾಡ್ದೆ ಮೋಸನ್ ನೀನ್ ಹೊಡೆದ್ಯಾ ಅಂತ ಹೆಂಗ್ ಅದಕ್ಕೆ ಹೇಳ್ದ ಕೃಷ್ಣ ಉತ್ತರ ಕೊಟ್ಟ, ಏ ಅವನ ಶಿಷ್ಯ ಅವನ ಕಡೆ ರಕ್ಷಣೆ ಮಾಡಿ ಅವ್ನು ಧರ್ಮ ಆದವನ ನೀನಂತ ಅಧರ್ಮ ಅಂತಿದ್ಯಾ ಹಿಂದೆ ಹೊಡೆದಿದ್ದು ಅಂತ, ಕೃಷ್ಣ ನೀನ್ ಕುಶೋದ್ಯಾ ಇದು ನೀನ್ ಮಾಡೋದು ಅಂತ ತಪ್ಪು, ಯಾವ ದ್ವಂದ್ವ ಯುದ್ಧದಲ್ಲಿ ಮೂರನೇ ನೆಂಟು ಧರ್ಮಶಾಸ್ತ್ರ ಒಪ್ಪತ್ತ, ಅದಕ್ಕೆ ಕೃಷ್ಣ ಏನ ಇದು ತನ್ನ ಕಡೆಯನ್ನು ಉಳಿಸ್ಕೊಳ್ಳೋದು ಇದು ರಾಜನ ಧರ್ಮ ಕಣಯ್ಯ, ಇದಕ್ಕೆ ಇದು ಪ್ರಶ್ನೆ ಬರೋಲ್ಲ, ಈ ಅವನ ಆಪತ್ತಲ್ಲಿದ್ದಾಗ ತಪ್ಪಿದ ಕೃಷ್ಣ ಅವನು ಸಮರ್ಸೆ ಮಾಡ್ತಾನೆ, ಆಪತ್ತಲ್ಲಿದ್ದಾಗ ತನ್ನ ಕಡೆಯವರನ್ನ ತಾನು ಉಳಿಸ್ಕೊಳ್ಳೋದು, ತನ್ನ ಈ ಪಾಂಡವ್ ನಂಬ್ಕೊಂತಾನೆ ಸಾತ್ವಿಕ ಯುದ್ಧಕ್ಕೆ ಬಂದಿದ್ದು ನನ್ನ, ಹಾಗಾಗಿ ತಪ್ಪಿಲ್ಲ ಕೃಷ್ಣ ಸಮರ್ಸೆ ಮಾಡಲ್ಲ. ಆ ರೀತಿಯೂ ಆಗಿಲ್ಲ ಇಲ್ಲಿ ಏನು ಇಲ್ಲ, ನಾವು ಯುದ್ಧ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನಿನಗೆ ನೆನ್ನೆ ಮೊನ್ನೆ ಪರಿಚಯ ಆಗೋರು ಅವನು ಇದ್ದಿಲ್ಲ ನಾನು ನಿನ್ನೆ ನೀನೇ ನೇರ ಬಂದು ನನ್ನ ಹತ್ರ ಕೇಳ್ಬೋದು ಈ ರೀತಿ ಇದಾಗಿದ್ದು, ಅದೇನು ಮಾಡಿದೆ ಆ ಪ್ರಮತ್ತನಾಗಿರ್ತಕ್ಕಂಥ ನನ್ನೊಡನೆ ನೀನು ಯುದ್ಧ ಮಾಡಿದ್ ಖಂಡಿತ ಸರಿ ಅಲ್ಲ, ಹೊಡೆದು ಸರಿ ಅಲ್ಲ, ನೀನ್ ಮಾಡಿದ ಕುರಿ ಖಂಡಿತ ತಪ್ಪುದು. ಇಸಿಮೇ ಬುದ್ಧಿರುತ್ಪನ್ನ ಈ ರೀತಿ ನಾನು ನಿಶ್ಚಯ ಪಡ್ಕೊಂಡು ರಾಮಚಂದ್ರ ಈ ತಪ್ಪೆಸ ಮಾಡೋಲ್ಲ, ಹಿಂದ್ಗಡೆಯಿಂದ ಹೊಡೆಯಲ್ಲ, ಮೋಸದಿಂದ ಮಾಡೋದಿಲ್ಲ, ಈ ರೀತಿ ಈ ಬುದ್ಧಿ ನಮ್ಗೆ ಉಂಟಾಯ್ತು ಕಣಯ್ಯ ರಾಮಚಂದ್ರ, ನಿಮಗೆ ಅಂತ ನಂಬಿಕೆ ಇಟ್ಕೊಂಡಿದ್ದೆ, ಆ ಆದರ್ಶನದಲ್ಲಿ ಇದ್ಕೊಂಡು ನಾನು ಬಂದೆ, ಆದ್ರೆ ನತ್ವಾಂ ವಿನಿಹತಾತ್ ಆದ್ರೆ ನೀನು ಮಹಾ ದುರಾತ್ಮನ ದೈವ ಹತಾತ್ಮನ, ನಿನ್ನ ಆತ್ಮ ಅಂತಃಕರಣ ಹಾಳು ಮಾಡ್ಕೊಂಡೆ, ಧರ್ಮ ಧ್ವಜ ಮೋಸಗಾರ ನೀನೊಬ್ಬ ಶುದ್ಧ ಮೋಸ, ಧರ್ಮ ಧ್ವಜ ನಿನ್ನಲ್ಲಿ ಧರ್ಮ ಇಲ್ಲ ಗ್ಯಾಪ್ ಕಾಟ್ಕೊ, ಈ ಮಹಾ ಮೋಸಗಾರ ಮಹಾ ನೀಚ ಮುಂದೆ ಬೀತಾನೆ, ಮಹಾ ಪಾಪಿ ನೀನು ಹಂಗೆ ಬರೀತಾನೆ,
जाने पाप समाचारम उपमिवाव्रतम सतां वेदधरं पापं प्रच्छन्नमिव पावकम्। बावि ಇದು ಹುಲ್ಲನ್ನ ಮುಚ್ಚೋದ್ರೆ ಗೊತ್ತಾಗುದಿಲ್ಲ ಬಾವಿ ಇದೆ ಅಂತ, ಬಾವಿ ಇರುತ್ತೆ ಹುಲ್ಗಳು ಮುಚ್ಚೋಗಿದೆ ಹೋಗ್ಬಿಟ್ಟು ಬಾವಿ ಬಿದ್ಬಿಡ್ತಾರೆ ಅಂತ ನೀಚ ನೀವ ಮಹಾ ಪಾಪಿ ನೀನು ಹೆಂಗ್ ಬೈತಾರೆ ನೋಡಿ, ಪಾಪ ಸಮಾಚಾರ ಪಾಪದ ನಡವಳಿಕೆಯನ್ನು ಬಾವಿ ಮುಚ್ಚಿದ ಹುಲ್ಲಿನಂತೆ ಇರ್ತಕ್ಕಂಥವನು ಸತ್ಪುರುಷರ ವೇಷ ಹಾಕೊಂಡಿದ್ಯಾ ನೀನು, ಯಾವುದೋ ಜಟಾಧಾರಿಯಾಗಿದೀಯಾ ವಲ್ಕಲಧಾರಿಯಾಗಿದೀಯಾ ನಾರ್ಮಡಿ ಹುಟ್ಟಿದ್ಯಾ ಕೃಷ್ಣಾರ್ಜುನ ಹುಟ್ಟಿದೀಯಾ ಜಟಾಧಾರಿಯಾಗಿದ್ದು ಪಾಪಿಯ ನೀನು ಪ್ರಚ್ಛನ್ನ ಪಾವಕಂ ಪಾಪತ್ವವನ್ನು ಮುಚ್ಚಾಕೊಂಡು ಬೂದಿ ಮುಚ್ಚಿ ಚಂದ್ರದಂತೆ ಪಾಪದಿಂದ ಮುಚ್ಚಿಕೊಂಡ ಅಂತ ಕಳೆದವನು ನಿಮ್ಮ ದುರಾತ್ಮ ನೀನೊಬ್ಬ, ನೀನು ಖಂಡಿತ ಮಹಾತ್ಮ ಅಲ್ಲ, ಹೆಂಗ್ ದೇವರ ಬೈದ್ಬಿಟ್ಟ ರಾಮನ್ನ ಅಂದ್ರೆ ಸಾಮಾನ್ಯ ಇದು ಅಲ್ಲ ನೀನು, ನಾನು ಏನೋ ನಿನ್ ಅನ್ಕೊಂಡ್ಬಿಟ್ಟಿದ್ದೆ, ನಿಜವಾಗೂ ನಿನ್ ಬಗ್ಗೆ ಈ ಪ್ರಸಿದ್ಧಿ ಇತ್ತಲ್ಲ ಹಾಗೆ ನಡ್ಕೊಳ್ತಿದ್ದೆ ಹಾಗೆ ಇರ್ತದೆ ಅನ್ಕೊಂಡಿದ್ದೆ, ನೀನ್ ಖಂಡಿತ ನೀನು ಮಹಾತ್ಮನಲ್ಲ, ನೀನ್ ದುರಾತ್ಮ ಮಹಾ ಪಾಪಿ ನೀನೊಬ್ಬ, ಒಂದ್ ನೀಚ ನೀನೊಬ್ಬ, ಹಂಗೆ ಬೈತಾ ಇದ್ದೇನೆ ನೀಚ ನೀನೊಬ್ಬ, ಮೋಸದಿಂದ ಹೊರಡವನು ನಾಹಂ ತ್ವಾಂ ಅಭಿಜಾನಾಮಿ ನಾಹಂ ತ್ವಾಂ ಅಭಿಜಾನಾಮಿ ಧರ್ಮ ಧರ್ಮಛತ್ವಾಭಿಸಂಮೃತಂ ವಿಷಯೇವಾ ಪುರೇವಾತೇ ಯದಾ ನಾಪಕರೋಮ್ಯಹಂ। ನೀನು ಧರ್ಮದ ನೆಪದಿಂದ ಕುಟಿಲ ಬುದ್ಧಿಯನ್ನ ಆಶ್ರಯಿಸಿಕೊಂಡು ಬರೆಸಿಕೊಂಡು ನನಗೆ ತಿಳಿಯದೆ ಹೋಯ್ತು, ಈ ರೀತಿ ಮೋಸ ಮಾಡ್ತೇನೆ ಗೊತ್ತಿದ್ರೆ ನನಗೂ ಬೇಕಾದಷ್ಟು ಅವ್ರ ಹುಡುಕಿದ್ ಯಾರು ಹೇಳಿದಾರೆ ಅಂತ ನಾನು ಮಾಡ್ತೇನೆ, ಈ ರೀತಿ ಮೋಸ ಮಾಡಿದ್ರೆ ನೀವು ಕುಟಿಲ ಬುದ್ಧಿ ಇಟ್ಕೊಂಡು ನನಗೆ ತಿಳಿಯದೆ ಮೋಸ ಮಾಡಿದೆ ನೀನು ರಾಮ, ನಿನ್ನ ಪಟ್ಟಣಕ್ಕೆ ಅಥವಾ ಮುಂದೆ ಹೇಳ್ತಾನೆ ನಚ ತ್ವಾಂ ಅವಜಾನೇಹಂ ವಿಷಯೇವಾ ಪುರೇವಾತಿ, ನಿನ್ನ ಪಟ್ಟಣಕ್ಕೆ ನಾನು ಯಾವತ್ತೂ ದಂಡತ್ತಿ ಬಂದವನಲ್ಲ, ನಿನಗೆ ಯಾವತ್ತೂ ಅಪಕಾರ ಮಾಡಿದವನಲ್ಲ, ನಿನಗೆ ಯಾವತ್ತಾದ್ರೂ ನಿನ್ಗೆ ಅಪಕಾರ ಮಾಡಿದೀನ, ನಿನ್ಗೆ ಯಾವತ್ತಾದ್ರೂ ತೊಂದರೆ ಮಾಡಿದೀನ, ನಿನ್ನ ಪಟ್ಟಣಕ್ಕೆ ದಂಡೆತ್ತಿ ಬಂದಿನ, ಅದ್ರ ನಿನ್ನ ಹೆಂಡತಿ ಮಕ್ಕಳು ಮಟ್ಟ ಏನೋ ಕೈ ಮಾಡಿದ್ದೀನ, ಯಾವ ಕಾರಣ ನನ್ನ ಹೊಡೆದೇನೆ ನಾನು ಅವಮಾನ ಮಾಡ್ತೀನಿ ಅನ್ಕೋಬೇಡ, ಆದ್ರೆ ನೀನ್ ಮರ್ಯಾದೆ ಯೋಗ್ಯನಲ್ಲ, ಯಾವ ತಪಸ್ಸನ್ನು ಮಾಡಿದ ನನ್ನನ್ನು ಕೊಲ್ಲಲು ನಿನ್ ಕಾರಣವಾಗಿ ಹೇಳಿ, ಯಾತಕ್ಕೋಸ್ಕರ ನನ್ನನ್ನು ಕೊಂದೆ, ನನ್ನನ್ನು ಕೊಂದು ನಿನ್ ಆಗ್ಬೇಕಾದಂತಹ ಪುರುಷಾರ್ಥ ಇದೇನು, ಯಾತಕ್ಕೋಸ್ಕರ ನನ್ನನ್ನು ಕೊಂದೆ, ನೀನು ಯಾವ ತಪ್ಪನ್ನು ಮಾಡಿದ ನನ್ನನ್ನ, ಏನು ತಪ್ಪು ಮಾಡಿದ್ದ ನಾನು ನಿಂಗೇನಾದ್ರು ಬೈದಿದ್ದೀನ, ನಿಮ್ಗೇನೋ ಮಾಡಿದ್ದೀನಿ, ನಿಮ್ಮ ಅಯೋಧ್ಯೆಗೆ ತೊಂದರೆ ಮಾಡಿದ್ದೀನ, ಯಾವ ಕಾರಣಕ್ಕೂ ಮಾಡದೇ ಇರತಕ್ಕಂತಹ ನನ್ನನ್ನು ಯಾರು ಕೊಂದೆ, ಫಲಮೂಲಗಳನ್ನ ತಿಂದುಕೊಂಡು ನನ್ನ ಪಾಡಿಗೆ ನಾನು ಕಾರಣವಾಗಬಂದು ವಾನರ, ವಾನರ ಜಾತಿ ಸೇರಿದಂತಹ ನನಗೆ, ಕಪಿ ಜಾತಿ ಸೇರಿದಂತಹ ನನಗೆ, ನನಗೇನು ನೀನು ಹಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಹೇಳಿ, ನಿಮ್ಮ ಧರ್ಮ ಹೇಳಿ ಬರಲ್ಲ, ಧರ್ಮಶಾಸ್ತ್ರ ವಾನರ ಜಾತಿ ಇಲ್ಲ, ಧರ್ಮಶಾಸ್ತ್ರ ಇರೋದು ಮನುಷ್ಯ ಜಾತಿಗೆ, ಮನುಷ್ಯ ಜಾತಿ ಧರ್ಮ ಹೇಳಬೇಕು, ವಾನರ ಜಾತಿ ಯಾವ ಧರ್ಮವನ್ನು ಯಾವ ಶಾಸ್ತ್ರ ಹೇಳಿ ಬರೋದಿಲ್ಲ, ನಿಮ್ಮೊಡನೆ ಯುದ್ಧಕ್ಕೆ ನಿಂತವನು ಅಲ್ಲ, ಮಾಮಿಹ ಅಪ್ರತಿದ್ವಂದ್ವ ಮಾಮಿಹ ಪ್ರತಿಯುದ್ಧಂತಂ ಅನ್ಯೇನ ಚ ಸಮಾಗತಂ ತನ್ನ ರಾಜಪದೇ ಪುತ್ರ ಪ್ರತೀತ ಪ್ರಿಯದರ್ಶನ, ನಾನು ನಿನಗೆ ಪ್ರತಿದ್ವಂದ್ವಿಯಾಗಿ ಯುದ್ಧ ಮಾಡಿ ಬಂದವನಲ್ಲ, ಇನ್ನೊಬ್ಬರನ್ನ ಹೊಡಾಡುತ್ತಿರುವಾಗ ಮರೆಯಲ್ಲಿ ನಿಂತು ಹೋಗ್ಕೊಳ್ಳಿ ಎದರಲ್ಲೇ ನಿಂತು, ಆ ಸುಗ್ರೀವ ನಾನು ಒಟ್ಟಿಗೆ ಬಂದಿದ್ದಕ್ಕೆ ಹಾಗೆ ಬಂದ್ಯಾ, ಹಾಗೂ ಬರಲಿಲ್ಲ, ನಾನು ಸುಗ್ರೀವ ಕಡೆಯಲ್ಲಿ ಯುದ್ಧ ಮಾಡ್ತೀನಿ ಕಣಯ್ಯ, ನನ್ನ ಸ್ನೇಹಿತ ಕಣ್ಯ ಸುಗ್ರೀವ ನೀನು ಅನ್ಯಾಯ ಮಾಡಿದ್ಯಾ, ಹಗಲು ಬಂದ್ಯಾ, ಮರೆಯಲ್ಲಿ ನಿಂತು ನನ್ನನ್ನು ಹೊಡೆಯೋದಕ್ಕೆ ನಿಮಿತ್ತವಾಗಿ ಅರ್ಥ ಏನು ಇದಿತ್ತು ನಿಮಗೆ, ನೀನಾದರೂ ಮನುಷ್ಯ ಪುತ್ರ, ನೀನು ವಿಖ್ಯಾತನಾದವನು, ನಿನಗೆ ರೂಪ ನೋಡಲು ಸಭ್ಯ ಇದೆ, ನಿನಗೆ ಧರ್ಮ ಚೌಕಟ್ಟಿದೆ, ಧರ್ಮದ ಚೌಕಟ್ಟು ಮನುಷ್ಯ ಜಾತಿಯವನು ನಿನಗೆಲ್ಲ ಇದೆ, ನಾನು ವಾನರ ಜಾತಿ ನನಗೆ ಯಾವ, ನಾನು ನನ್ನ ತಮ್ಮನ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ, ನೀನು ಕೂತ್ಕೊಂಡು ಈ ಕಡೆ ಇನ್ನು ಹೊಡೆಯಲ್ಲ, ನೀನು ಯೋಚನೆ ಮಾಡು, ನಿನ್ನ ಧರ್ಮ ಸರಿ ಆಯ್ತಾ, ನಿನ್ನ ವ್ಯಕ್ತಿತ್ವಕ್ಕೆ ಸರಿಯಾಗಿ ನಡವಳಿಕೆ ಯೋಚನೆ ಮಾಡು, ಲಿಂಗಮಪ್ಯಸ್ಥಿತೇ ರಾಜನ್ ದೃಶ್ಯತೆ ಧರ್ಮ ಸಂಹಿತಂ ಯಹ ಕ್ಷತ್ರಿಯ ಕುಲೇ ಜಾತ ಶ್ರುತವಾನ್ ನಷ್ಟ ಸಂಶಯ। ಅಲ್ಲದೆ ನೀನು ಧರ್ಮಿಷ್ಠನೆಂದು ಸಾರುವುದಕ್ಕೆ ಜಟಾವಲ್ಕರ ಜಾಸ್ತಿ ಬೇರೆ ಹಾಕೊಂಡಿದ್ಯಾ, ನೀನು ನೋಡಿದೆ ಆ ವಲ್ಕಲಧಾರಿ ಜಟಾಧಾರಿ ಹಾಕೊಂಡ್ರೆ ಭಾರಿ ಧರ್ಮಾತ್ಮ ಪುಣ್ಯಾತ್ಮ ಅಂತ ಯಾರು ಅನ್ಕೋಬೇಕು, ಶುದ್ಧ ಕಪಟ ನೀನು, ಶುದ್ಧ ಮೋಸಗಾರ ನೀನು, ಕ್ಷತ್ರಿಯ ವಂಶದಲ್ಲಿ ಜನಿಸಿ ವಿದ್ಯಾವಂತನಾಗಿ ಧರ್ಮಾಧರ್ಮಗಳಲ್ಲಿ ವಿವೇಕವಿಲ್ಲದೆ ನಿಶ್ಚಯಜ್ಞಾನವಿರುವಂತಹ ಯಾವನು ತಾನೇ ಇನ್ನ ಹಾಗೆ ಈ ಧಾರ್ಮಿಕ ವೇಷ ಹಾಕೊಂಡು ಈ ರೀತಿ ಮೋಸಕ್ಕೆ ಕ್ರೂರಕರ್ಮ ಮಾಡ್ತಾನೆ, ಹೇಗೆ ಯಾರಾದ್ರೂ ಒಬ್ಬರು ಪ್ರಪಂಚದಲ್ಲಿ ಇನ್ನ ಹಾಗೆ ಧರ್ಮ ವೇಷ ಹಾಕೊಂಡು ನಾರ್ಮಡೆ ಹುಟ್ಟಿ ಕೃಷ್ಣಾರ್ಜುನ ಹುಟ್ಟು ಶಿಖಾಧಾರಿ ಇದು ಜಟಾಧಾರಿಯಾಗಿತ್ತು ಮೋಸದಿಂದ ಯಾವನೊಬ್ಬ ಇದುವರೆಗೆ ಇತಿಹಾಸ ತೋರ್ಸಪ್ಪ, ಯಾರಾದ್ರೂ ನಿನ್ನ ಹಾಗೆ ನಡ್ಕೊಂಡಿದ್ದಾರೆ ತೋರ್ಸು, ಹೊಡೆಯಲ್ಲ ನೀನು
ಯಾರು ಮಾಡ್ತಾನೆ ಈ ಕ್ರೂರ ಕರ್ಮವನ್ನ ಯಾವನು ತಾನೇ ಪ್ರಪಂಚದಲ್ಲಿ ಮಾಡಿದಾನೆ. ಧರ್ಮಲಿಂಗ ಪ್ರತಿಚ್ಛನ್ನ ಪೂರ್ಣ ಕರ್ಮ ಸಮಾಚರೇದ ರಾಮ ರಾಜ್ಯಕುಲೇ ಜಾತೋ ಧರ್ಮವಾನ್ ಶಿಷ್ಟುತ. ನೀನು ರಾಜಕುಲದಲ್ಲಿ ಹುಟ್ಟಿದ್ಯಾ ರಾಮ, ಧರ್ಮರಕ್ಷಕ ಅಂತ ಹೆಸರು ತಗೊಂಡಿದ್ಯಾ, ನೀನು ಪ್ರಖ್ಯಾತಿ ಹೊಡೆದಿದ್ಯಾ, ಆದರೆ ನೀನು ಮಾತ್ರ ನಡ್ಕೊಂಡಿದ್ದು ಧಾರ್ಮಿಕ ವೇಷದ ಕಪಟ ವೇಷ, ಕಪಟ ನಡವಳಿಕೆ, ಮೋಸದ ನಡವಳಿಕೆ, ನಿಂದು ಪಂಚಕ ಸಿದ್ಧ ಮಹಾಪಾಪಿ ನೀನೊಬ್ಬ ಅಂತ ಯಾರನ್ನ ಮುಗಿದಿಲ್ಲ. ಆದರೆ ನೀನು ಅಭವ್ಯೋ ನೀನು ಮಹಕ್ರೂರಾತ್ಮ, ಕ್ರೂರ ಹೃದಯ, ಖಂಡಿತ ಸಾತ್ವಿಕ ಅಲ್ಲ ಮಹಕ್ರೂರ ಮನುಷ್ಯ. ನೀನು ಸೌಮ್ಯ ವೇಷವನ್ನು ಇಟ್ಕೊಂಡು ಈ ರೀತಿ ಅಲಿತಾ ಇದೀಯಾ, ಬೇಕು ಅಂತ ಅಲಿತಾ ಇದೀಯಾ. ರಾಜ ರಾಜನಿಗೆ ಸಾಮ ದಾನ ತಾಳ್ಮೆ ಧರ್ಮ ಸತ್ಯ ಧರ್ಮ ಪರಾಕ್ರಮ ಇದು ರಾಜನ ಗುಣಗಳು. ಈ ಗುಣ ನಿನ್ನ ಒಂದೂ ಇಲ್ಲ ಗ್ಯಾಪ್ ಕಟ್ಕೋ. ನೀನೊಬ್ಬ ಮೋಸಗಾರ ವಂಚಕ ಇದು ನೀನು ಸತ್ಯಂ ಧಿತಿ ಪರಾಕ್ರಮ ಎಲ್ಲವೂ ನೀನು ಪಾರ್ಥಿವ ಪರಾಕ್ರಮ ಇದು ರಾಜನ ಗುಣ. ಅಪರಾಧಿಗಳನ್ನು ದಂಡಿಸುವುದು ರಾಜನ ಧರ್ಮ. ಆದರೆ ರಾಮ ನಾವು ವನಚಾರಿಗಳು, ಕಾಡಿನಲ್ಲಿ ಕೋತಿ ಮೃಗಜಾತಿಗೆ ಸೇರಿದವರು, ಫಲಮೂಲಗಳನ್ನು ತಿನ್ಕೊಂಡು ಬಿಡ್ಕೊಂಡಿರೋರು. ನನಗೆ ನಿನ್ನ ಧರ್ಮದ ಯಾವ ಚೌಕಟ್ಟು ನನಗೆ ಬರೋಲ್ಲ, ನನಗೆ ನೀನ್ ಧರ್ಮಶಾಸ್ತ್ರ ಚೌಕಟ್ಟು ನನಗೆ ಬರೋದಿಲ್ಲ, ನಿನಗೆ ಬರುತ್ತೆ. ನೀನು ಅದಕ್ಕೆ ತಕ್ಕ ಅದಕ್ಕೆ ಹೊಂದ ನಡ್ಕೋಬೇಕು. ನೀನು ಕೂತ್ಕೊಂಡು ಶೂರ ವೀರ ಧೀರನಾಗಿ ನೇರಾಗಿ ಬರ್ಬೋದಾಯ್ತಲ್ಲ, ನೀನು ನಿಂಗೆ ಆ ರೀತಿ ನನ್ನ ಹೊಡಿಬೇಕು ಅಂತ ಇದ್ದಿದ್ರೆ ನೇರಾಗಿ ಬಂದು ನಾನು ಹೇಳಿ ಇಂಥ ಕಾರಣಕ್ಕೆ ಹೊಡಿತಾ ಇದ್ದೀನಿ ಇಂಥ ಹೊಡಿದ್ ಹೇಳಿ ಬಂದು ಮಾಡ್ಬೋದಾಯ್ತಲ್ಲ, ಯಾಕೆ ನೀನು ಅದು ಮೋಸ ಮಾಡಿ ಹಿಂದುಗಡೆಯಿಂದ ಒತ್ತಿಡಿಯನ್ನೇ ಈ ರೀತಿ ನಡ್ಕೊಂಡೆ ನೀನು. ಏಷ ಪ್ರಕೃತಿ ಅಸ್ಮಾಕಂ ಇದು ಮನುಷ್ಯ ಜಾತಿಯಾಗಿ ಇದು ಬಾಂಧವ ಜಾತಿ ಆಗಿದ್ರು ನಮ್ಗೆ ಸ್ವೇಚ್ಛಾಚಾರ ಇದೆ. ಎಲ್ಲಾದ್ರೂ ತಿಂತೀವಿ, ಏನಾಯ್ತೋ ಕುಡ್ತೀವಿ, ಏನಾಗೋ ಇರ್ತೀವಿ, ಎಂಬುದು ಮಾಡ್ತೀವಿ ನಾವು. ನಮ್ಗೆ ಆ ಇದು ನಿಯಮ ಇಲ್ಲ. ಮೃಗ ಜಾತಿಯಾಗಿ ನಮ್ಮ ಸ್ವಭಾವ ಇದು. ನೀನು ಮನುಷ್ಯ ಜಾತಿಯವನು, ಮನುಷ್ಯೇಶ್ವರ. ಈ ಕಲಹಕ್ಕೆ ಕಾರಣ ಮುಖ್ಯವಾಗಿ ಮೂರು, ಹೆಣ್ಣು ಹಣ್ಣು ಮಣ್ಣು. ನನ್ನ ಗೊಂಡಾರನಲ್ಲಿ ನಿನಗೆ ಈ ಸಮವಾಯಿತು ಅಥವಾ ಹಣ್ಣು ಹಂಪಲುಗಳಿಲ್ಲವೋ ಅಥವಾ ನಯವಿನಯಗಳ ವಿಗ್ರಹಗಳು ರಾಜಧರ್ಮಗಳು ನಿಮಗೆ ಯಾವುದು ತಗೊಳ್ಳಿ, ಏನಾಯ್ತು ನಿನಗೆ ಮೂರರಲ್ಲಿ? ನನ್ನ ಗೊಂಡಾರಣ್ಯದಲ್ಲಿ ನಿನಗೆ ಆಸೆ ಆಯ್ತೋ, ಈ ಈ ಪ್ರದೇಶವು ನಂದು ಮಾಡ್ಕೋಬೇಕು ಅಂತ ಆಸೆ ಆಯ್ತೋ, ಅಥವಾ ಹಣ್ಣು ಹಂಪಲುಗಳಲ್ಲಿ ಆಸೆ ಆಯ್ತೋ, ಅಥವಾ ನಯವಿನಯಗಳು ವಿಗ್ರಹಾನುಗ್ರಹಗಳು ರಾಜಧರ್ಮಗಳು ಯಾವುದು ನನಗೆ ಇರದೆ ಅದನ್ನ ಬಿಟ್ಟು ಈ ರೀತಿ ನಡ್ಕೊಂಡಿದ್ದೀನಿ, ಯಾವ ರೀತಿ ಹಿಂಗೆ ನಡ್ಕೊಂಡೆ? ಯಾತಕ್ಕೆ ನೀನು ಈ ಕಾಡಿಗೆ ಬಂದು ಈ ಜಾಗದಲ್ಲಿ ಈ ಕಿಷ್ಕಿಂಧ ಪಟ್ಟಣ ನಂದು ಮಾಡ್ಕೋಬೇಕು, ಈ ಅರಣ್ಯ ಪ್ರದೇಶ ನಂದು ಮಾಡ್ಕೋಬೇಕು, ಇದೆಲ್ಲ ನಂದು ಈ ರೀತಿ ಉದ್ದೇಶಕ್ಕಾಗಿ ಬಂದೆಯೋ? ನಯ ವಿನಯಗಳು ನಿಗ್ರಹ ಅನುಗ್ರಹಗಳು ರಾಜನ ಧರ್ಮ. ಆದರೆ ತಪ್ಪಿದ್ದು ಪಾಪ ಇದ್ದು ಇದಾಗಿದ್ದು ನಿಗ್ರಹ ಮಾಡಬೇಕು, ಕ್ಷಮಾ ಮಾಡಬೇಕು. ಆದರೆ ರಾಜವೃತ್ತಿ ರಸಂಕೀರ್ಣ, ಇವನು ಇವನ್ನ ಇಷ್ಟ ಬಂದಂತೆ ವಿಪರೀತವಾಗಿ ಪ್ರಯೋಗಿಸತಕ್ಕದ್ದಲ್ಲ. ಕಾಡನ್ನಾಗಲಿ ಹಣ್ಣು ಹಂಪನಾಗಲಿ ಇನ್ನೊಬ್ಬ ರಾಜ್ಯವನ್ನು ಇಷ್ಟ ಬಂದಂಗೆ ಮಾಡುವಂಥದ್ದಲ್ಲ. ರಾಜರು ಮನಸ್ಸಿಗೆ ತೋರಿದಂತೆ ನಡೆಯಕೂಡ್ದು. ನೀನಾದರೂ ಕಾಮಕ್ರೋಧದಿಂದ ತುಂಬಿದವನಾಗಿದ್ದೀಯಾ, ಸ್ಪಷ್ಟ ಗೊತ್ತಾಯ್ತು. ದುರಾಶೆಯಿಂದ ಹೊಡೆದಿದ್ದೀಯಾ, ನನ್ನ ಕಿಷ್ಕಿಂಧಾ ಪಟ್ಟಣವನ್ನ ಇದು ಮಾಡ್ಕೋಬೇಕು, ನನ್ ಮಾಡ್ಕೋಬೇಕು, ಅಥವಾ ನಿನ್ನ ಇದು ಮಾಡ್ಕೋಬೇಕು, ಈ ದುಷ್ಟ ಬುದ್ಧಿಯಿಂದ ನೀನು ಈ ಕೆಲಸ ಮಾಡಿದೀಯ ಹೊರತು ಖಂಡಿತವಾಗಿ ಧರ್ಮಕ್ಕಾಗಿ ನೀನು ಮಾಡಿದ್ದಿಲ್ಲ. ನಿನಗೆ ಚಿತ್ತ ಸ್ಥೈರ್ಯವಿಲ್ಲ, ಸ್ಪಷ್ಟ ಇದ್ದಾನೆ. ಕೋಪರಶ್ಚ ಅನವಸ್ಥಿತ, ಅನವಸ್ಥಿತ ನೀನು, ನಿನಗೆ ಚಿತ್ತ ಸಮಾಧಾನವಿಲ್ಲ, ನೀನೊಬ್ಬ ಸೈಕಿಯಾಟ್ರಿಕ್ ಮನುಷ್ಯ, ನೀನು ಬುದ್ಧಿ ಭ್ರಮೆಯಾಗಿದೆ, ನೀನೊಬ್ಬ ಕ್ರೂರಿಯಾಗಿದೀಯಾ, ನೀನು ಖಂಡಿತ ಧರ್ಮಾತ್ಮನಾದ ಮನುಷ್ಯನಲ್ಲ ನೀನು. ರಾಜಧರ್ಮವು ನಿನ್ನಲ್ಲಿ ಹಿಂದೆ ಮುಂದಾಗಿ ಸಂಕರ ಆಗ್ಬಿಟ್ಟಿದೆ, ಏನೋ ಬೆರಕೆ ಆಗಿದೆ. ಬಹುಶಃ ಶುದ್ಧರಾದ ರಾಜವಂಶ ಕಾಣುತ್ತೆ, ಏನು ಬೆರಕೆ ಗಿರಿಕೆ ಆಗಿರ್ಬೇಕು ಅಲ್ಲ, ಎಲ್ಲಿ ಹೋಗ್ಬಿಟ್ಟ ಅವನು. ರಾಜಧರ್ಮದಲ್ಲಿ ಸಂಕರ ಉಂಟಾ ಇದೆ ನಿನ್ನಲ್ಲಿ, ಶುದ್ಧ ಜಾಗಿಲ್ಲ. ಬಿಲ್ ಎಳೆದು ಬಾಣ ಹೊಡೆಯುವುದರಲ್ಲಿಯೇ ನಿನಗೆ ಆಸಕ್ತಿ, ನಿನಗೆ ಧರ್ಮದಲ್ಲಿ ಶ್ರದ್ಧೆ ಇಲ್ಲ. ಅರ್ಥದಲ್ಲಿ ಯುಕ್ತಾಯುಕ್ತ ವಿವೇಚಿಸಿದ ಬುದ್ಧಿಯೂ ಕೂಡ ಇಲ್ಲ ನಿನಗೆ ಧರ್ಮದಲ್ಲೂ. ನಚೇ ಅಸ್ತಿ ಅಪಚಿತೇ ಧರ್ಮ, ಧರ್ಮದಲ್ಲಿ ನಿನಗೆ ಗೌರವ ಇಲ್ಲ, ಮರ್ಯಾದೆ ಇಲ್ಲ. ಅಷ್ಟೇ ಅಲ್ಲ, ನಿನಗೆ ಬುದ್ಧಿಯೂ ಕೂಡ ಸ್ಥಿಮಿತವಾಗಿಲ್ಲ. ಕೃಷ್ಯತೆ ಮನುಜೇಶ್ವರ.
ಅನಪರಾಜನ ಯುಕ್ತಾಯುಕ್ತ ವಿವೇಕ ಇಲ್ಲ, ಕಾಮತಂತನಾಗಿ ಕಾಮಪರಾಯಣನಾಗಿ ನೀನು ಇಂದ್ರಿಯಗಳನ್ನ ಎಳೆದತ್ತ ಕಡೆಗೆ ಸರಿತಾ ಇದೀಯಾ, ನಿನಗೆ ಇಂದ್ರಿಯ ನಿಗ್ರಹ ಇಲ್ಲ, ಮನುಜೇಶ್ವರ ಕಾಕಸ್ಥ ನಿರಪರಾಧಿಯಾದ ನನ್ನನ್ನ ಬಾಣದಿಂದ ಹೊಡೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಯೋಚನೆ ಮಾಡು, ವಿವೇಚನೆ ಮಾಡು, ನಿನಗೆ ವಿವೇಕ ಇದೆ ಬುದ್ಧಿ ಇದ್ರೆ ನಾನು ಮಾಡಿದ ಸರಿಯನ್ನ ಸಮರ್ಥೆ ಮಾಡ್ಕೊಂಡು ಯಾವ ಕಾರಣಕ್ಕಾಗಿ ನನ್ನನ್ನು ಹೊಡೆದೆ, ಹೆಂಗ್ ಹೊಡೆದೆ, ನೀನು ನನ್ನ ಹೊಡೆಯ ಕಾರಣ ನೀನು, ನಾನು ನಿನ್ಗೆ ಏನ್ ಮಾಡಿದೆ ಹೊಡೆಯಕ್ಕೆ. ಆಯ್ತಾಯ್ತು, ಈ ತುಚ್ಛವಾದ ಕೆಲಸ ಮಾಡಿದಲ್ಲಪ್ಪ ನೀನು, ಹಲ್ಕಾ ಕೆಲಸ ಮಾಡಿದಿಲ್ಲ ರಾಮಚಂದ್ರ, ಈ ಕಾರ್ಯವನ್ನು ಮಾಡಿ ನಾಳೆ ಸಜ್ಜನರೆಲ್ಲ ಸೇರ್ಕೊಂಡಾಗ ಅವ್ರು ಯಾರಾದ್ರು ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಏನು ಉತ್ಸವ ಕೊಡ್ತೀನಿ, ಯಾಕೆ ಹೊಡೆದಂಗೆ ಕೇಳಿದೆ, ಯಾವ ಸಮಾಧಾನ ಹೇಳ್ತೀಯ, ಋಷಿಮುನಿಗಳು ವಾಲಿಯನ್ನು ಹೊಡೆದಲ್ಲ, ಅದು ಹೆಂಗ್ ಹೊಡೆದೆ, ಯಾಕೆ ಹೊಡೆದೆ ಅದು ಕೇಳಿದ್ರೆ ಏನು ಉತ್ಸಾಹ ಕೊಡ್ತೀಯ ಅವರಿಗೆ. ರಾಜ ಹತ್ಯೆ, ಬ್ರಹ್ಮ ಹತ್ಯೆ, ಗೋ ಹತ್ಯೆ ಮಾಡಿದ್ರು ಕಳ್ಳ, ಏನ್ ಹೇಳೋ, ನಾನು ಕಿಷ್ಕಿಂದಾಪಟ್ಟಕ್ಕೆ ರಾಜನಾಗಿದ್ದೆ, ನನ್ನನ್ನು ಹೊಡೆದಂತಹ ನೀನು ಕಳ್ಳ ಅಂತ ಜ್ಞಾಪಕ ಇಟ್ಕೋ. ಪ್ರಾಣ ಹಿಂಸಾ ನಿರತ ನೀನು, ಶುದ್ಧ ನಾಸ್ತಿಕ, ಮತ್ತು ಅಣ್ಣನಿಗಿಂತಲೂ ಮೊದಲು ಮದುವೆ ಮಾಡಿಕೊಳ್ಳುವ ಎಲ್ಲರೂ ನರಕಪಾತಕ್ಕೆ ಕಾರಣ, ಅದಕ್ಕೆ ನೀನು ಗುರಿಯಾಗಿದ್ದೀಯ, ನಿನಗೆ ನರಕಪಾತವಾಗತ್ತೆ, ನೀನು ಮಾಡ್ತಾ ಇರೋ ಕೆಲಸಕ್ಕೆ ನೀನು ನರಕಕ್ಕೆ ಯೋಗ್ಯ, ನಿನ್ನ ಅರ್ಹ ನೀನು. ಯಾರ್ಯಾರು ನಾಸ್ತಿಕರೋ, ಅಣ್ಣ ಬಿಟ್ಟು ತಮ್ಮನ ಮದುವೆ ಮಾಡ್ತಾರೋ, ಯಾರ್ಯಾರು ಚಾಡಿ ಹೇಳ್ತಾರೋ, ಮೊದಲು ಜುಪುರಾಗಿರ್ತಾರೋ, ಮಿತ್ರ ದ್ರೋಹ ಮಾಡ್ತಾರೋ, ಗುರುತತ್ವ ಗಮನ ಮಾಡ್ತಾರೋ, ಅವರೆಲ್ಲ ನರಕಕ್ಕೆ ಹೋಗೋರು, ಅದ್ರಲ್ಲಿ ನೀನು ಒಬ್ಬ ಜ್ಞಾಪಕ, ಅದಕ್ಕೆ ನೀನು ಒಬ್ಬ ಸೇರ್ಕೊಂಡಿದ್ದೀನಿ ನೀನು ಅದರೊಳಗೆ. ಲೋಕಂ ಪಾಪಾತ್ಮನಾಮೇತೆ ರಾಮ, ನನ್ನ ಚರ್ಮ ಸಜ್ಜನರಿಗೆ ಹೊಕ್ಕೊಳ್ಳಿ, ಜಿಂಕೆ ಹೊಡೆದೆ ಋಷಿಗಳಿಗೆ ಕೊಡ್ತೀನಿ ಈ ಚರ್ಮನ, ಋಷಿಗಳು ಅದು ಹಾಕೊಳ್ಳಿ ತಪಸ್ ಮಾಡ್ತಾರೆ ಅಂದ್ರೆ ನನ್ನ ರೋಮದ ಮೇಲೆ ಯಾವ ಋಷಿಗಳು ಯಾರು ಕೂತ್ಕೊಂಡು ತಪಸ್ ಮಾಡಕ್ ಬರಲ್ಲ, ಕಪಿ ರೋಮದ ಕೂತ್ಕೊಳ್ತಾರೆ, ಕಪಿ ಚರ್ಮ ಕೂತ್ಕೊಳ್ತಾರ, ಕಪಿ ನನ್ನ ಚರ್ಮ ಯಾವ ಋಷಿ ಮುನಿಗಳಿಗೆ ಉಪಯೋಗವಾಗುವಂಥದ್ದಲ್ಲ, ನನ್ನ ಅಸ್ಥಿ ಪದ್ಯ ಯಾವುದಕ್ಕೂ ಉಪಯೋಗಿಸೋ ಬರಲ್ಲ, ಆನೆ ದಂತ ಇದಕ್ಕೆ ಬರ್ತೀನಿ, ಯಾವ ಮಂಚಕ್ಕೆ ಮಂಟಪಕ್ಕೆ ಹಾಕೊಳ್ತೀನಿ, ಆ ಮಂಚಕ್ಕೆ ಹಾಕೊಳ್ತೀನಿ, ನನ್ನ ದಂತವನ್ನೆಲ್ಲ ಯಾವುದಕ್ಕೂ ಉಪಯೋಗ ಬರಲ್ಲ, ಕಪಿ ಕೋತಿಯ ದಂತವನ್ನು ತೆಗೆದುಕೊಂಡು ಅದು ಮುಳೆ ತಗೊಂಡು ಮಡಿಯಂತಾರೆ ಯಾರು, ನನ್ನ ದಂತ ಯಾವುದಕ್ಕೂ ನಿಷಿದ್ಧವಲ್ಲ, ಇದು ವಿಹಿತವಲ್ಲ, ಎಲ್ಲಕ್ಕೂ ನಿಷಿದ್ಧ, ನನ್ನ ಚರ್ಮ ಯಾವುದಕ್ಕೂ ಇದೆ, ಯಾವ ಉದ್ದೇಶದಿಂದ ನನ್ನ ಹೊಡೆದೆ, ನನ್ನ ಚರ್ಮ ಬೇಕು ಅಂತ, ನನ್ನ ಮೂಳೆ ಬೇಕು ಅಂತ, ಏನ್ ಬೇಕು ನನ್ನ ಹೊಡೆದೆ. ಅಷ್ಟೇ ಅಲ್ಲ, ನಿನ್ನಂತ ಧರ್ಮಶೀಲರಿಗೆ ನನ್ನ ಮಾಂಸ ತಿನ್ನಯ್ಯ, ಪಂಚ ಪಂಚಭಕ್ಷಾಹ ಪಂಚ ಭಕ್ಷ್ಯಾಹ, ಐದು ಉಗುರಿರುವಂತಹ ಪ್ರಾಣಿ ಐದು ಪ್ರಾಣಿನ ತಿನ್ನಬಾರ್ದು ಅಂತ, ತಿನ್ಬಹುದು ಇನ್ನು ಇದ್ರ ತಿನ್ಬಾರ್ದು, ವಾನರ ಸೇರಿಲ್ಲ, ವಾನರ ಅದು ನಿಷಿದ್ಧ. ಹಾಗಾಗಿ ನಿನ್ನಂತ ಧರ್ಮಶೀಲರಿಗೆ ಮಾಂಸಕ್ಕೋಸ್ಕರ ಹೊಡೆದೆ ಕಣ್ಯ ಅಂತ ಅಂದ್ರೆ ನನ್ನ ಮಾಂಸ ತಿನ್ನಕ್ಕೂ ಬರಲ್ಲ, ಯಾಕೆಂದ್ರೆ ಆ ಪಂಚನಖ ಬಗ್ಗೆ ನಾನು ಸೇರಿಲ್ಲ, ನಾನು ತಿನ್ನಕ್ಕೂ ಅರ್ಹವಲ್ಲ, ಐದು ನಖವುಳ್ಳ ಪ್ರಾಣಿಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ತಿನ್ನಬಹುದಾದಂತಹ ಪ್ರಾಣಿಗಳು ಐದು ಮಾತ್ರ ಇದೆ, ಯಾವ್ಯಾವ್ದು ಐದು, ಮುಳ್ಳಂದಿ ಮುಳ್ಳಹಂದಿ, ಐದು ಉಗುರು ಇದೆ ಅದನ್ನ ತಿಂತಾರೆ, ಕಾಡು ಹಂದಿ ತಿಂತಾರೆ, ಉಡ ತಿಂತಾರೆ, ಮೊಲ ತಿಂತಾರೆ, ಆಮೇನು ತಿಂತಾರೆ, ಆದ್ರೆ ವಾನರ ಮಾಂಸ ಯಾರು ತಿನ್ನಲ್ಲ, ಮಾಂಸಕ್ಕಾಗಿ ಹೊಡೆದೆ ಅಂದ್ರೆ ನನ್ನ ಮಾಂಸ ಯಾರು ತಿನ್ನಲ್ಲ, ನನ್ನ ಚರ್ಮವನ್ನು ನನ್ನ ಮೂಳೆಯನ್ನು ವಿದ್ವಾಂಸ ಮುಟ್ಟೋದು ಇಲ್ಲ, ನಾನು ಸತ್ವರು ನನ್ನ ಚರ್ಮ ಮುಟ್ಟಿ ಮೂಳೆ ಮುಟ್ಟಿ ಸ್ನಾನ ಮಾಡ್ತಾರೆ, ಜಿಂಕೆ ಚರ್ಮ ಮುಟ್ಟಿದ್ರೆ ಪವಿತ್ರ ಅನ್ಕೋತಾರೆ, ಅದನ್ನು ಕೂತ್ಕೊಂಡು ಜಪ ತಪ ಮಾಡ್ತಾರೆ, ಕೋತಿ ಚರ್ಮ ಸತ್ತೋದು ಕೋತಿ ಚರ್ಮ ಮುಟ್ಟಿ ಸ್ನಾನ ಮಾಡ್ತಾರೆ, ಯಾತಕ್ಕೋಸ್ಕರ ಹೊಡೆದೆ, ನಮ್ಮ ಚರ್ಮಕ್ಕಾಗಿ ಹೊಡೆದೆಯೋ, ನಮ್ಮ ಮಾಂಸಕ್ಕಾಗಿ ಹೊಡೆದೆಯೋ, ಏನಕ್ಕಾಗಿ ಹೊಡೆದೆ ನೀನು. ಅಭಕ್ಷ್ಯಾಣಿ ಚ ಮಾಂಸಾನಿ ಸೋಹಂ ಪಂಚನಕೋಹತಃ ತಾರಯ ವಾಕ್ಯ ಮುಕ್ತೋಹಂ ಸತ್ಯಂ ಸರ್ವಜ್ಞಯಾಹಿತಂ. ನನ್ನ ಮಾಂಸ ಭಕ್ಷಕ್ಕೆ ಅರ್ಹವಲ್ಲ,
ಅಭಕ್ಷ ವರ್ಗಕ್ಕೆ ಸೇರಿದಂತಹ ಐದು ಉಗುರಿರುವಂತಹ ನನ್ನನ್ನು ಕೊಂದ್ಬಿಟ್ಟೆಲ್ಲ ಎಲ್ಲವನ್ನೂ ತಿಳಿದಂತಹ ತಾರೆ ನನಗೆ ಹಿತೋಪದೇಶ ಮಾಡಿದ್ಲು ಹೇಳಿದ್ಲು. ತಾರೆ ನಿನ್ನೆ ದಿವಸ ಒಳಗೆ ಹೋಗ್ಬೇಡಿ, ಖಂಡಿತ ಹೋಗ್ಬೇಡಿ, ರಾಮಚಂದ್ರನ ಸಹಕಾರ ಇದೆ, ಸಹಾಯ ಇದೆ ಅಂತ. ನಾನು ಅದಕ್ಕೆ ಏನ್ ಹೇಳಿದೆ, ರಾಮಚಂದ್ರ ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು, ಧರ್ಮಾತ್ಮ ಪುಣ್ಯಾತ್ಮ ಅಂತ ಅಂದೆ. ಆದ್ರೆ ನನ್ನ ಅನಿಸಿಕೆಗೆ ತಿಲಾಂಜಲಿ ಕೊಟ್ಬಿಟ್ರೆ ನೀವು ಹಿತೋಷ ಮಾಡುದು. ಅವಳ ನುಡಿ ಸತ್ಯವಾಯಿತು, ನಿನ್ನ ನಡವಳಿಕೆ ಮೋಸವಾಯಿತು, ನೀನು ಮೋಸಗಾರ ಅಂತ ಆದ್ರೆ ತಾರೆ ಹೇಳಿದ ನಿಜ, ತಾರ ಸತ್ಯವಂತ ಆದ್ಲು, ನೀನು ಶುದ್ಧ ಮೋಸಗಾರ ಅಂತ ಆದ್ರೆ ನೀನು. ಅವಳ ಮಾತನ್ನು ನಾನು ಕೇಳಿದೆ, ತದತಿಕ್ರಮ್ಯ ಮೋಹೇನ. ಅವಳ ಮಾತನ್ನು ನಾನು ಅವಿವೇಕದಿಂದ ಮೀರಿ ಕೇಳದೆ ನಡೆದು ಈ ರೀತಿ ಕಾಲ ವಶನಾದೆ ಆಕುಸ್ಥ. ಆದ್ರೆ ನೀನು ಭೂಮಿಗೆ ಸರಿಯಾದ ರಾಜನಲ್ಲ, ನೀನು ನಾಚ ಬೆಳೆಸಿರುವ ಭೂಮಿಗೆ ನೀನು ನಾಚ ಬೆಳೆಸುವ ಅನಿಸಿರುವುದು ಹೆಸರಿಗೆ ಮಾತ್ರ ಹೊರತು ನೀನು ಖಂಡಿತ ಭೂಪತಿ ಆಗೋದಕ್ಕೆ ರಾಜನಾಗೋದಕ್ಕೆ ಯೋಗ್ಯನಲ್ಲ, ಶುದ್ಧ ಅಯೋಗ್ಯ ನೀನು, ಶುಭ ನೀಚ ನೀನು, ಒಬ್ಬ ಕುಲಪಾಂಶನ ನೀನು, ಅತ್ಯಂತ ಅಧಮ ನೀನು, ನೀನು ಯಾವ ಕಾರಣಕ್ಕೂ ನೀನು ರಾಜನಾಗಬಾರ್ದು, ಮಹಾ ಅತ್ಯಂತ ಪಾಪಿ ನೀನು, ಭೂಮಿಯನ್ನ ನಿನ್ನಿಂದ ಸನಾತನನ್ನಾಗಿ ಮಾಡೋಕ್ ಆಗೋದಿಲ್ಲ, ನೀನು ಮಹಾ ಮೋಸಗಾರ. ಶೀಲ ಸಂಪನ್ನೆಯಾದಂತಹ ಸಾಧ್ವಿಯಾದ ಭೂಮಿಗೆ ಧೂರ್ತನಾದ ಗಂಡ ನೀನು, ಗಂಡ ದೊರಕುವಂತೆ ಶೀಲ ಸಂಪನ್ನ ಪತಿವ್ರತ ಸ್ತ್ರೀಗೆ ಕುಡುಕ ಧೂರ್ತ ಮೂರ್ಖರಾದ ಗಂಡ ಸಿಕ್ಕಿದ್ರೆ ಹೇಗೋ, ಇಂಥ ಭೂಮಿಗೆ ನೀನೊಬ್ಬ ಧೂರ್ತನಾದಂತಹ ರಾಜ, ನೀನು ಭೂಮಿಗೆ ಪತಿಯಾಗಿ ದೊರಕಿದೀಯಲ್ಲ, ನೀನೊಬ್ಬ ಧೂರ್ತ ಕಪಟಿ, ಮಹಾ ಅಲ್ಪ ಅಲ್ಪ ಕ್ಷುದ್ರ ಮನುಷ್ಯ ನೀನು, ಮಹಾ ನೀಚ ಮನುಷ್ಯ ನೀನು, ನೀನು ಶಾಂತ ಚಿತ್ತ ಅಂತ ಏನು ಅನ್ಕೊಳ್ತಾರಲ್ಲ, ಇದ್ರ ಬರೀ ಸುಳ್ಳು, ಬರೀ ಸುಮ್ಮನೆ ಪ್ರಾಪಗೆಂಡ ಮಾಡಿದ್ದಾರೆ ಹೇಳ್ತಾರೆ ರಾಮ ಅಂತ ಅಂತ, ಯಾವ ಸದ್ಗುಣವೂ ನಿನ್ನಲ್ಲಿಲ್ಲ, ನೀನೊಬ್ಬ ದುಷ್ಟಾತ್ಮ ನೀನೊಬ್ಬ. ಕಥಂ ದಶರಥೇನ ತ್ವಂ ದಾಸಿ ಅಪ್ಪ ಪಾಪೋ ಮಹಾತ್ಮನ ಛಿನ್ನ ಚಾರಿತ್ರಕ್ಷೇಣ ಸದಾಂ ಧರ್ಮಾತಿವರ್ತಿನ. ಏ ಪಾಪಿ ರಾಮ, ಹೆಂಗ್ ಹುಟ್ಟಿದ್ಯೋ ದಶರಥ ಮಹಾರಾಜನ ಹೊಟ್ಟೆಯಲ್ಲಿ, ನೀನು ಹೆಂಗ ಹುಟ್ಟಿದೆ, ನೀನು ಪಾಪಿಯಾದಂಥ ನೀನು ಆ ಮಹಾತ್ಮನ ದಶರಥ ಪುತ್ರನಾಗಕ್ಕೆ ಅಯೋಗ್ಯನಲ್ಲ ಕಣೋ, ಶುದ್ಧ ಅಯೋಗ್ಯ ನೀನು, ನೀನು ಅವನ ಮನೆಯಾಗ ಹುಟ್ಟಿದೆಯಲ್ಲ, ಅಯ್ಯೋ ರಾಮ ಅನ್ನುವಂಥ ಮದ್ದಾನೆ ನನ್ನನ್ನು ಸಾಯಿಸ್ತು ಇದು ಮಾಡ್ತು, ಈ ಆನೆಯ ಸಚ್ಚಾರಿತ್ಯ ಸರಪಳಿ ಹರಿದು ಹೋಗಿ ಸನ್ಮಾರ್ಗವನ್ನು ಉಲ್ಲಂಘಿಸಿ ಧರ್ಮವೆಂಬ ಇದಕ್ಕೆ ಅಂಕುಶಕ್ಕೆ ಬಗ್ಗದೆ ನುಗ್ಗಿ ಬಂದು ಧರ್ಮದ ಚೌಕಟ್ಟಿಲ್ಲದೆ ಸ್ವೇಚ್ಛಾಚಾರಿಗೆ ತಕ್ತ ಧರ್ಮಾಂಕುಶಾಯನಾಹಂ ನಾನು ಸಚ್ಚಾರಿತ್ರ ಅನ್ನುವಂತಹ ಸರಪಳಿಯನ್ನ ಆ ಮಡ್ಡಾನಿ ಕಿತ್ಕೊಂಡು ಆ ಸನ್ಮಾರ್ಗವನ್ನು ಉಲ್ಲಂಘಿಸಿ ಇವನ್ನು ಸಾಯಿಸುವ ಹಾಗೆ ಅಂಕುಶ ಹಾಗೆ ನೀನು ನನ್ನನ್ನ ನಿನ್ನ ಧರ್ಮವನ್ನ ಮಾರ್ಗವನ್ನು ಮುರಿದು ಹಾಕಿ ನನ್ನನ್ನು ಸಾಯಿಸ್ತೇನೆ ನೀನು. ವಕ್ಷಸೆ ಅಶುಭವು ಅಲ್ಲ ಅಶುಭವು ಅಯೋಗ್ಯವಾದಂತಹ ಸಜ್ಜನರಿಗೆ ನಿಂದ್ಯವಾದ ಕೆಲಸವನ್ನು ನೀನು ಮಾಡಿದೆ, ನೀನು ಮಾಡಿದ ಕೆಲಸ ಅಶುಭವಾದ ಕೆಲಸ ಅಯೋಗ್ಯವಾದ ಕೆಲಸ, ಸತ್ಪುರುಷರು ಯಾರು ಇದನ್ನು ನೀನು ಮಾಡಿದ ಒಪ್ಪಲ್ಲ, ಗ್ಯಾಪ್ ಅಂತ ನೀಚ ಕೆಲಸವನ್ನು ನೀನು ಮಾಡಿದೆ ನೀನು. ಇಂಥ ತುಚ್ಛ ಕೆಲಸವನ್ನ ಮಾಡಿ ಸತ್ಪುರುಷರ ಎದುರಿಗೆ ಹೇಗೆ ಹೋಗಿ ನಿಂತ್ಕೊತೀಯ, ಏನು ಅಂತ ಹೋಗಿ ಹೇಳ್ಕೊಳ್ತೀಯ ನೀನು, ತಟಸ್ಥವಾಗಿ ನಿರಪರಾಧಿಯಾದ ನಮ್ಮಲ್ಲಿ ಈ ಪರಾಕ್ರಮ ಮೆರೆದಿಯಲ್ಲ ತೋರಿಸಿದೆಯಲ್ಲ, ಹಂಗೆ ನಿಂಗೆ ನನ್ನ ಯುದ್ಧ ನೇರ ನನ್ನ ಯುದ್ಧಕ್ಕೆ ಬರ್ಬೇಕಾಯ್ತು, ನಿಂಗೆ ಯುದ್ಧ ಬೇಕು ಕೂಡ ನನಗೆ ವಾಲಿ ನನಗೆ ಯುದ್ಧ ಕೊಡೋ ಬಂದಿದ್ದೆ, ಅವಾಗ ಆ ಕಸೆ ಬೇರೆ ಆಗಿತ್ತು, ಮೋಸದಿಂದ ವಂಚನೆಯಿಂದ ಕಪಟದಿಂದ ದುಷ್ಟನಾಗಿ ನೀಚನಾಗಿ ಪಾಪಿಯಾಗಿ ಹಿಂದೆ ಹೊಡಿತೀನಿ ನೀನು, ನಿನ್ನ ವಂಶಕ್ಕೆ ಕುಲಕ್ಕೆ ಸರಿಯಾದ ನಡವಳಿಕೆ ಇದು ಅಂತ ಧರ್ಮಾತ್ಮ ದಶರಥ ಮಗನ ನೀನು. ಅಪಕಾರಿಗಳಾದಂತಹ ರಾವಣಾದಿಗಳಲ್ಲಿ ನಿನ್ನ ಪರಾಕ್ರಮ ಯಾಕೆ ಮರೆಯಲಿಲ್ಲ ತೋರಿಸಿಲ್ಲ, ಏನ ಎಲ್ಲ ಎಲ್ಲ ಹೌದೆ, ನಿನ್ನ ಹೆಂಡತಿ ಕಸ್ಕೊಂಡು ಹೋಗಿದ್ದಾಗ ಯಾಕೆ ನೀನು ಸುಮ್ಮನೆ ಮಾಡಲಿಲ್ಲ, ನೀನ್ ನಿರಪರಾಧಿಯಾಗಿರ್ತಕ್ಕ ನನ್ನ ಶೌರ್ಯ ತೋರಿಸ್ತೀಯ ನೀನು, ನನ್ನನ್ನು ಹೊಡಿತೀಯ ನೀನು, ನಿರಪರಾಧಿ ನಮ್ಮಲ್ಲಿ ಪರಾಕ್ರಮ ಮರೆಸಿದಾಗಲ್ಲ, ನಿನಗೆ ಅಪಕಾರ ಮಾಡಿದಾನೆ ರಾವಣಾದಿಗಳು, ಆ ಅಪರಾಧ ಅವನ ಮೇಲೆ ನಿಂದೇನು ನಡೆಯಲ್ವಲ್ಲ, ನಿನ್ ಕೋಪ ನನ್ನ ಈಗ ಕೆಲಸ ಇದಾಗತ್ತೆ ಅಂದ್ರೆ ಈ ತಾಯಂದಿರು ಈ ಅತ್ತೆ ಮಾವನ ಮಾತಿಗೋ ಗಂಡ ಮಾತಿಗೋ ಕೋಪ ಮಾಡ್ಕೊಂಡ್ರೆ ಮಕ್ಕಳು ಹೊಡೆದ್ಬಿಡ್ತಾರೆ,
ಅವ್ರಿಗೆ ಅತ್ತೆ ಮನೆ ಮೇಲೆ ಏನು ಮಾಡೋಕ್ಕಾಗಲ್ಲ, ಗಂಡನಿಗೂ ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ಬಿಡ್ತಾರೆ, ಚಿಕ್ಕ ಮಕ್ಕಳು ಚೆನ್ನ ಚಚ್ಚಿ ಬಿಡ್ತಾರೆ. ಪಾಪ ಇವೋ ಅಮ್ಮ ಸಣ್ಣ ತಪ್ಪಿಗೆ ಭಾರ, ಯಾಕೆಂದ್ರೆ ಅವ್ರಿಗೆ ಅತ್ತೆ ಮಾವನಿಗೆ ಹೊಳಿ ಮಾಡ್ಕಾಗಲ್ಲ, ಯಾಕಂದ್ರೆ ಆ ಸ್ಥಾನ ದೊಡ್ಡದಾಗಿದೆ, ಅವ್ರ ಮೇಲೆ ತೀರ್ಪು ಇದು ಮಾಡ್ಕಾಗಲ್ಲ. ಚಿಕ್ಕ ಮಕ್ಕಳ ಮೇಲೆ ಹೊಡ್ಬಾಪ, ಚಿಕ್ಕ ಮಕ್ಕಳು ಏನೋ ಹೌದು ಆಟ ಆಡಿರ್ತಾರೆ, ಚೇಷ್ಟೆ ಮಾಡಿರ್ತಾರೆ, ಆ ಚೇಷ್ಟೆ ಮಾಡಿ ಏನು ಮಾಡೋದಕ್ಕೆ ಹಂಗೆಲ್ಲ ಹೊಡೆಯೋ ಕಾರಣ ಇಲ್ಲ. ಅದೇ ಆ ಬೇರೆಯವ್ರ ಕೋಪನ ಎಲ್ಲರೂ ತೀರಿಸೋದು. ಆ ರೀತಿ ನಿಂಗೆ ರಾವಣನ ಮೇಲೆ ಏನು ಮಾಡೋಕ್ಕಾಗಲಿಲ್ಲ, ನನ್ನ ಮೇಲೆ ಸೇರ್ ತೀರಿಸ್ಕೊಳ್ತಾ ಇದೀಯ ನೀನು, ಇದೇ ನೀನು ಮಾಡೋ ಕೆಲಸ ನೀನು. ಅಪಕಾರಿಗಳಾದ್ರಲ್ಲಿ ಯಾವತ್ತು ವಿಕ್ರಮ ತೋರಿಸಬಾರದು, ಅಪಕಾರದಲ್ಲಿ ವಿಕ್ರಮ ತೋರಿಸ್ಬೇಕು ರಾಜನ್. ದೃಶ್ಯಮಾನಸ್ತು ಯುದ್ಧೇತ ಮಯಾ ಯುಧಿ ಅನುಬಾದ್, ನನ್ನಲ್ಲಿ ನಾನು ಅಪಕಾರ ಮಾಡಿದವನಲ್ಲ, ನಾನು ಏನು ತೊಂದರೆ ಮಾಡಿದವನಲ್ಲ, ನನ್ನಲ್ಲಿ ಅಂತ ನಿನ್ನ ಪರಾಕ್ರಮ ತೋರಿಸ್ತಾ ಇದೆಯಾ, ನನ್ನ ತೋರಿಸೋ ಕಾರಣ ಏನು ನಿನ್ನ ಪರಾಕ್ರಮವನ್ನ? ಅಪಕಾರದಲ್ಲಿ ಯಾರಿದೆಯೋ ಅದು ನಿರಪರಾಧಿಗಳು ಮಾಡುವಂತ ಕೆಲಸ ಅಲ್ಲ. ಅಜ್ಜ ವೈವಸ್ವತಂ ದೇವಂ ಪಶ್ಯೇ ತ್ವಂ ನಿಹತಮಯ ಅದು. ಒಂದು ವೇಳೆ ನನ್ನ ಕಣ್ಣು ಮುಂದೇನೆ ನೀನು ಈ ಶೌರ್ಯ ಪರಾಕ್ರಮವನ್ನ ತೋರಿಸೋದಾಗಿದ್ರೆ ಈ ಪರಾಕ್ರಮ ಯಾಕೆ ಮೆರೀಲಿಲ್ಲ, ನನ್ನ ಮುಂದೆನೆ ತೋರಿಸು, ಅವಾಗ ನಾನು ಆಯ್ತು ನಾನು ಸಾಯ್ತಿದ್ನೋ, ಅವಾಗ ಒಂದು ಅರ್ಥ ಇದೆ, ನಮ್ಮ ಜೊತೆಗೆ ಯುದ್ಧ ಮಾಡಿ ನಾನು ಸತ್ತೋದೇ ತಂದ್ಕೊಳ್ತಿದ್ದೆ, ಯುದ್ಧ ಮಾಡಿದೆ, ಅವಾಗ ಏನಾಗಿತ್ತು ಆ ಯುದ್ಧ ಆದ್ಮೇಲೆ ಗೊತ್ತು. ಅದು ಇವಾಗ ಹೇಳಕ್ಕಾಗಲ್ಲ, ಮೋಸದಿಂದ ನನ್ನ ಯುದ್ಧ ಮಾಡಿದಲ್ಲ. ರಾಮ ಇವತ್ತು ನನ್ನ ಕಣ್ಣದಿಗೆ ನೀನು ಯುದ್ಧ ಮಾಡಿದ ಪಕ್ಕದಲ್ಲಿ ಇಷ್ಟೊತ್ತಿಗೆ ನಿನಗೆ ಯಮದರ್ಶನ ಮಾಡಿಸ್ತಾ ಇದ್ದೆ ಅಂತ ಇದ್ದಾನೆ. ಇವತ್ತೇನಾದ್ರೂ ನೀನ್ ನನ್ನ ಎದುರಲ್ಲ ಯುದ್ಧ ಮಾಡಿದ್ರೆ ಫಸ್ಟ್ ನಿನ್ನನ್ನು ಹೊಡೆದು ಆಮೇಲೆ ಶುಕ್ರ ಹೊಡಿತಾ ಇದ್ದೆ, ಗ್ಯಾಪ್ ಇಟ್ಕೋ, ನೀನ್ ವೈಭವ ಕಳಿಸ್ತಾ ಇದ್ದೆ ಅಂತ ಇದ್ದಾನೆ. ಆಗ್ತಿರ್ಲಿಲ್ಲ ಆ ವಿಷಯ ಬೇರೆ, ರಾಮನ ಮುಂದೆ ಖಂಡಿತ ಅದು ಹೇಳ್ತಾನೆ, ಹೇಳ್ಕೊಳ್ತೇನಂತೆ. ರಾಮನ ಮುಂದೆ ಯಾರು ಅಲ್ಲ, ಈ ವಾಲಿ ಅಂತ ನೂರು ವಾಲಿ ಇರ್ಲಿ, ರಾಮನಿಗೆ ಯಾರು ಅಡ್ಡ ಅಲ್ಲ. ರಾಮನ ಪರಾಕ್ರಮವೇ ಅದು ಅಲೋಕ ಸಾಮಾನ್ಯ ವಿಚಿಂತ್ಯ, ಹೇಳ್ಕೊತಾ ಇದ್ದಾನೆ. ನೀನೇನಾದ್ರೂ ನನ್ನ ಕಣ್ಣೆದುರಿಗೆ ಬಂದು ಯುದ್ಧ ಮಾಡಿದ್ರೆ ಇವತ್ತೇ ನಿನ್ನನ್ನು ಯಮಲೋಕ ಕಳಿಸ್ತಾ ಇದ್ದೆ, ಗ್ಯಾಪ್ ಕಟ್ಕೊ. ಯಮದರ್ಶನ ಮಾಡಿಸ್ತಾ ಇದ್ದೆ ರಣರಂಗದಲ್ಲಿ, ನನ್ನನ್ನು ದುರ್ದರ್ಶನ ನನ್ನ ಮನೆಯಲ್ಲಿ ನಿಂತು ಈ ರೀತಿ ಹೊಡೆದಲ್ಲ, ಶುದ್ಧ ಮೋಸಗಾರ ನೀನು, ಆ ಪಾಪಿ ನೀನು. ಪ್ರಸಪ್ತ ಪನ್ನಗೇನೇವ ನರ ಪಾನವಶಂಗತಃ ಮಾಮೇವ ಯದಿ ಪೂರ್ವಂ ತ್ವಂ ಏತದರ್ಥಮಚೋದಯ. ಮಜ್ಜ ಕುಡಿದು ಮತ್ತೆ ಬೇರೆ ಮಲಗಿದವನನ್ನ ಹಾವು ಕಚ್ಚುವಂತೆ ನನ್ನನ್ನು ಕಡಬೇಕು. ಅವನು ಏನು ಹೆಂಡ ಕುಡಿದ್ಬಿಟ್ಟು ಹಾರಿ ಮದ ಏರಿಬಿಟ್ಟು ಮಲಗಿಬಿಟ್ಟಿರ್ತಾನೆ, ಎಲ್ಲ ಬಿದ್ದಿರ್ತಾನೆ ರೋಡಲ್ಲಿ, ಅವನ ಮುಂದೆ ಹಾವು ಕಚ್ಚೋದ್ರೆ ಯಾವ ರೀತಿಯೋ ಆ ರೀತಿ ನನ್ನನ್ನು ನೀನು ಹೊಡೆದಿದ್ದೀನಿ. ನನಗೆ ಅರಿವೇ ಇಲ್ಲ, ನೀನು ಇದೆಯಾ ಅಂತ ಗೊತ್ತಿಲ್ಲ, ನೀನು ಹೊಡಿತೀಯಾ ಅಂತೂ ಗೊತ್ತಿಲ್ಲ. ಹೇಳಿದ್ರು ತಾರ ರಾಮ ಇದ್ದಾವೆ ಹಾಗೆ ಅಂತ, ಕಣ್ಣಿಗೆ ಹಾಸಿ ನೋಡ್ದ ಎಲ್ಲೂ ಕಾಣ್ಲೂ ಇಲ್ಲ, ಮರದ ಹೊಕ್ಕೊಂಡಿದ್ದಾನೆ ರಾಮ, ಸಾಲ ವೃಕ್ಕದ ಹಿಂದೆ ಹೊಕ್ಕೊಂಡು ಹೊಡೆದಿರೋದು, ಅವರು ಕಾಣಬಾರ್ದು ಅಂತ. ಅದು ತಾರ ಹೇಳಿದಾಗ ಅನುಮಾನ ಬಂತು, ಒಂದ್ಸಲ ಕಣ್ಣು ಹಾಸಿ ನೋಡ್ದ ಎಲ್ಲಿದ್ದಾನೆ ಅಂತ ನೋಡ್ದ, ಎಲ್ಲೂ ಕಾಣ್ಲಿಲ್ಲ, ಭಾರಿ ಮರ ಅದು, ಭಾರಿ ಮರದ ಹಿಂದೆ ಹೊಕ್ಕೊಂಡು ಬಿಟ್ಟಿದ್ದಾನೆ, ಎಲ್ಲೋ ದೂರದಲ್ಲಿ ಇರಬಹುದು ಅಂತ ಅನ್ಕೊಂಡ್ಬಿಟ್ಟ. ಹಾಗಾಗಿ ವಿಷಯವೇನೆಂಬುದನ್ನು ಮೊದಲೇ ನನಗೆ ತಿಳಿಸಿದ್ದೆ. ನಿನ್ನ ಮೈಚಿಲಿ ಏನಾಗನೆ ಏನ ಮೈಚಿಲೀಂ ಅಹಮೇವಾಹಂ ಮಾಮೇವ ಯದಿ ಪೂರ್ವಂತಂ, ಮಾಮೇವ ಯದಿ ಪೂರ್ವಂತಂ ಎದುರರ್ಥ ಮಚೋದ, ನನ್ನನ್ನೇ ಅಂದ್ರೆ ಯಾವ ಕಾರಣಕ್ಕಾಗಿ ಸುಗ್ರೀವನ ಸಖ್ಯ ಮಾಡ್ಕೊಂಡ್ಯೋ ಆ ಅದೇ ಕಾರಣಕ್ಕಾಗಿ ನನ್ನನ್ನು ನೀ ಸಖ್ಯ ಮಾಡ್ಕೊಂಡಿದ್ರೆ, ನನ್ನನ್ನು ಗೆಳೆಯ ಮಾಡ್ಕೊಂಡಿದ್ರೆ ನಾನು ಏನ್ ಮಾಡ್ತಿದ್ದೆ ಗೊತ್ತಾ? ಮೈಚಿಲಿ ಮೈಚಿಲಿಯನ್ನ ಸೀತೆಯನ್ನ ಇವತ್ತ ಒಂದೇ ಬೆಳಗ್ಗೆ ಸಂಜೆ ತಂದು ಕೊಡ್ತಿದ್ದೆ ನಿಮಗೆ ಸೀತೆಯನ್ನ, ಗ್ಯಾಪ್ ಕಟ್ಟ. ನಾನು ರಾವಣನ ಹೆಂಗ್ ಆಟ ಆಡಿಸಿದ್ ಗೊತ್ತೇನು, ಕಂಕಣ ಇದ್ಕೊಂಡು ಓಡಾಡಿದ್ದೀನಿ ರಾವಣನನ್ನ ಅಂತ ನಾನು. ನನಗೇನಾದ್ರೂ ನೀವು ಯಾವ ಸೀತೆಗೋಸ್ಕರವಾಗಿ ಸುಗ್ರೀವರೊಡನೆ ಸಖ್ಯ ಮಾಡ್ಕೊಂಡಿಯೋ ಅದೇ ಉದ್ದೇಶಕ್ಕಾಗಿ ನನ್ನೊಡನೆ ನೀ ಬಂದು ಸಖ್ಯ ಮಾಡ್ಕೊಂಡಿದ್ರೆ ಒಂದೇ ದಿವಸಕ್ಕೆ ಇವತ್ತು ಹೋಗಿ ನಾ ಸಂಜೆಗೆ ಸೀತೆ ತಂದು ನೀನು ಕೊಟ್ಟು ಬಿಡ್ತಿದ್ದೆ. ತವಚಾನ ಜಾನಿತ ಭವೇ ಸುಗ್ರೀವ ಪ್ರಿಯಕಾಮೆ, ಸುಗ್ರೀವನಿಗೆ ಪ್ರಿಯ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕಾಗಿ ನೀನು ನನಗೆ ರಾವಣನ ಉದ್ದೇಶ ಇಟ್ಕೊಂಡು ನನ್ನನ್ನ ಸುಗ್ರೀವನ ಪ್ರಿಯ ಮಾಡಬೇಕು ಅಂತ ಅನ್ಕೊಂಡು ಸುಗ್ರೀವ ಏನೋ ಮಾಡ್ತಾನೆ ರಾವಣನ ವಿಷಯಕ್ಕೆ ಅಂತ ಅನ್ಕೊಂಡು ನನ್ನನ್ನು ಹೊಡೆದ್ಬಿಟ್ಟೆ.
ಸುಗ್ರೀವ ಏನ್ ಮಾಡ್ತಾನೆ ನಿಮ್ಗೆ ಗೊತ್ತು, ಎಷ್ಟು ದಿವಸ ಆದ್ಮೇಲೆ ಬಾಲಿ ಹೊಡೆದು ಸತ್ತು ಉಪಕಾರ ಮಾಡ್ತೀನಿ ನಿನ್ನಲ್ಲ. ನಾಲ್ಕ್ ತಿಂಗಳು ಮುಖ ಹಾಕಲ್ಲ ರಾಮ ಕಡೆಗೆ. ಅಲ್ಲೇ ರಾಮ ಇವತ್ ಮಾಡ್ತಾನೆ ಇವತ್ ಮಾಡ್ತಾನೆ ಏನು ಮಾಡಲ್ಲ. ನನಗೇನಾದ್ರು ನೀನು ಇದೇ ಉದ್ದೇಶಕ್ಕೆ ಬಂದು ಹೇಳಿದ್ರೆ ಹೀಗೆ ಬಾಲಿ ನನ್ನ ಹೆಂಡತಿಯನ್ನು ರಾವಣ ಅಪಹಾರ ಮಾಡಿದಾನೆ, ಅವನು ಎಲ್ಲಿದ್ದಾನೆ ಗೊತ್ತು ಮಾಡು, ಅವನು ಇದು ಮಾಡು, ಹಾಗೆ ಹಿಂದೆ ಒಂದೇ ದಿವಸಕ್ಕೆ ನಿನಗೆ ರಾವಣ ಎಲ್ಲಿದ್ದಾನೆ ಗೊತ್ತು, ಅವನ ಪರಾಕ್ರಮ ಏನು ಗೊತ್ತು, ಎಲ್ಲೂ ಗೊತ್ತು. ಇವತ್ತೇ ಹೋಗ್ಬಿಟ್ಟು ಸದೇ ಬಡ್ದು ನಿನ್ನ ಹೆಂಡತಿ ನಿನ್ಗೆ ಒಪ್ಪಿಸ್ತಾ ಇದ್ದೆ ಗೊತ್ತಾ, ನಾನು ಯಾರು ಅಂತ ಗೊತ್ತು ನನಗೆ. ಕಂಠೇ ಬದ್ಧ್ವಾ ಪ್ರವಜ್ಜಾಂತೇ ನಿಹತಂ ರಾವಣಂ ರಣೇ ಯಸ್ತಾಂ ಸಾಗರತೋ ಏವಾ ಪಾತಾಲೇ ವಾ ವಿಮೀಚಿನಿ. ಆ ರಾವಣನ ಕತ್ತಿಗೆ ಹಗ್ಗವನ್ನು ಬಿಗಿದ್ಬಿಟ್ಟು ಅವನು ಬದುಕಿರುವಂತೆಯೇ ಜರದ ಎಳ್ಕೊಂಡ್ಬಂದು ನಿನ್ ಕಾಲ ಮೇಲೆ ಹಾಕ್ತಾ ಇದ್ದೆ. ಆ ಪರಾಕ್ರಮ ನನಗಿದೆ, ಜರದ ಎಳ್ಕೊಂಡ್ಬಂದು ನಿನಗೆ ಒಪ್ಪಿಸ್ತಾ ಇದ್ದೆ. ಆತನು ಜಾನಕಿಯನ್ನ ಸಮುದ್ರದ ತಳದಲ್ಲಿಟ್ಟಿರ್ಲಿ, ಪಾತಾಲೋಕದಲ್ಲಿ ಇಟ್ಟಿರ್ಲಿ, ಅಥವಾ ಎಲ್ಲಾಲು ಇಟ್ಟಿರ್ಲಿ, ಒಂದೇ ದಿವಸಕ್ಕೆ ಹೊಡ್ಕೊಂಬಂದು ನಿನ್ ಕೊಟ್ಬಿಡ್ತಿದ್ದೆ. ಏನು ಅಂತಕೊಂಡಿದ್ದೆ ನನ್ನ ಇಂಥ ನನ್ನನ್ನ ಏನು ವಿವೇಕ ವಿಚಾರವಿಲ್ಲದೇನೆ ಮೋಸದಿಂದ ಹಿಂದಿನಿಂದ ಹೊಡೆದಿಲ್ಲ, ಇದು ಸರಿಯಾದ ನಡವಳಿಕೆ ಯೋಚನೆ ಮಾಡುದು. ಆನಯೇಯಂ ತವಾದೇ ತವಾದೇಶಾತ್ ಆನಯೇಯಂ ತವಾದೇಶಾತ್ ಶ್ವೇತಾಶ್ವತರೀವ ಶ್ವೇತಾಶ್ವತರಿ ಎಂಬ ಬಿಳಿಯಾದಂತಹ ಹೆಸಕತ್ತೆ ಎಂಬ ಇದನ್ನ ಮಧುಕೈಟು ಬಂದು ಅಡಗಿರಿಟ್ಟಂತ ಇದನ್ನ ಹೆಸಕತ್ತೆಯನ್ನ ಶ್ವೇತಾಶ್ವತಿ ಎಂಬ ಶ್ರುತಿಯನ್ನ ಅಂತ ಮಧುಕೈಟಬ್ಬರು ಅಡಗಿಸಿಟ್ಟದ್ದಾದ ಶ್ವೇತಾಶ್ವತರ ಎಂಬ ಶ್ರುತಿಯನ್ನ ಹಯಗ್ರೀವ ತಂದುಕೊಟ್ಟಂತೆಯೇ ನಾನು ನಿನಗೆ ಸೀತೆಯನ್ನು ತಂದುಕೊಡ್ತಾ ಇದ್ದೆ. ಶ್ವೇತಾಶ್ವತರ ಅಂತ ಶ್ರುತಿ ಹೇಳ್ತಾ ಇದ್ದಾರೆ. ಶ್ವೇತಾಶ್ವತರ ಎಂಬ ಶ್ರುತಿಯನ್ನ ಮಧುಕೈಟಬ್ಬರು ಅಪಹಾರ ಮಾಡಿದಂತೆ, ಎಲ್ಲೋ ಬಚ್ಚಿಟ್ಟಿದ್ರಂತೆ, ಅದನ್ನ ಹಯಗ್ರೀವ ರೂಪದಿಂದ ಪರಮಾತ್ಮ ತಂದ. ಆ ರೀತಿ ನಾನು ಸ್ವರ್ಗಸ್ಥನಾದ ಮೇಲೆ ಸುಗ್ರೀವನಿಗೆ ಕಿಷ್ಕಿಂಧ ರಾಜ್ಯ ದೊರಕಬೇಕು ಎಂಬುದು ಸಿಕ್ತವೇ ಸರಿ. ಆದರೆ ರಾಜ್ಯಕ್ಕಾಗಿ ಅವನು ನನ್ನನ್ನು ಸಂಹಾರ ಮಾಡಿದ್ದು ರಾಜ್ಯಕ್ಕಾಗಿ ಸಂಹಾರ ಸರಿ, ಆದರೆ ನೀನು ಅವನೇ ನನ್ನ ಯುದ್ಧ ಮಾಡಿ ನಂಗೆ ರಾಜ್ಯ ಬೇಕು ಯುದ್ಧ ಮಾಡಿ ಸಂಹಾರ ಮಾಡಿದ್ರೆ ನಾನು ಒಪ್ಕೋತಿದ್ದೆ. ಹೌದು, ರಾಜ್ಯಕ್ಕಾಗಿ ಯುದ್ಧ ಮಾಡಿ ಅಂತ ಮುಂದೆ ಮಾಡ್ಬಹುದು, ಯಾರು ಪರಾಕ್ರಮರೋ ಅವ್ರು ಗೆದ್ಕೋತಾರೆ ಸೋತ್ ಹೋಗ್ತಾರೆ. ಅವನು ನಾನು ಯುದ್ಧ ಮಾಡಿದಾಗ ನಾನು ಅವನ ಯುದ್ಧದಿಂದ ಸತ್ತು ಹೋಗಿದ್ರೆ ನನಗೆ ಬೇಜಾರಿರಲಿಲ್ಲ. ಅದೊಂದು ರಾಜ್ಯಕ್ಕಾಗಿ ಹೊಡೆದಾಡಿದೀವಿ, ಇಬ್ಬರು ಇಬ್ಬರು ಸಮಾನ ಹೊಡೆದಾಡಿದ್ವಿ ಸತ್ತು ಹೋಗಿದ್ದಾಯ್ತು. ನೀನು ಬಂದು ಹೊಡೆದಿದ್ ಮಾತ್ರ ಖಂಡಿತ ಸರಿಯಲ್ಲ. ಆದರೆ ಅಯುಕ್ತಂ ಯದ ಅಧರ್ಮೇಣ ನೋಡು, ನೀನು ಅಧರ್ಮದಿಂದ ನನ್ನನ್ನು ಸಂಹಾರ ಮಾಡಿದೀಯ ಅಷ್ಟೇ, ಅದು ಅದು ಅಯುಕ್ತವಾದಂಥದ್ದು. ಕಾಲವಶರಾಗಿ ಜನರು ಸಾಯುವುದು ಸಹಜ, ನಾನು ಒಂದರ ಅಂಶ ಸಾಯ್ತಿದ್ನೋ, ಸಾಯಲೇಬೇಕು, ಯಾರು ಸಾಯದೇ ಇರೋಕ್ಕಾಗಲ್ಲ. ಆದ್ರೆ ನಿನಗೆ ಬಂದಿರುವಂತ ಈ ಸವಾಲಿಗೆ ಈ ನಾನು ಈ ರೀತಿ ಹೇಳ್ದಲ್ಲ, ಇಷ್ಟುವರೆಗೂ ಆಕ್ಷೇಪಣೆ ಮಾಡಿದ್ನಲ್ಲ, ಇದಕ್ಕೆ ಉತ್ತರ ಕೊಡೋ ನೀನು. ನಿನ್ನ ಉತ್ತರ ಏನು, ಏತಕ್ಕಾಗಿ ಹೊರದೇಶ ಹೇಳು, ಸರಿಯಾಗಿ ಆಲೋಚನೆ ಮಾಡಿ ಕರೆಕ್ಟಾಗಿ ನನಗೆ ಒಪ್ಪಿಗೆ ಆಗುವಂತ ಉತ್ತರ ಕೊಡಬೇಕು. ಸುಮ್ಮನೆ ನನ್ನ ಇಷ್ಟ ಬಂತು ಹೊಡೆದ್ರೆ ಹೌದು ಕಣ್ಯ ಹೊಡಿತೀನಿ ನೀ ಯಾರ ಕೇಳಕ್ಕೆ ಅಂತಂದ್ರೆ ನೀನ್ ಎಂಥವನು ಅಂತ ತೀರ್ಮಾನ ಆಗತ್ತೆ. ಹೇಳೋಣ ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ತುಂಬಾ ಆ ಬಾಣದ ಏಟು ಬಿದ್ದು ರಕ್ತ ಎಲ್ಲ ಹೋಗಿದೆ, ತುಂಬಾ ಸುಸ್ತು ಆಗ್ಬಿಟ್ಟ, ಬಾಯೆಲ್ಲ ಒಣಬಿಡ್ತು. ಆ ರೀತಿ ಇವನು ಬಾಲಿ ಏನು ಮಾತಾಡಕ್ಕಾಗದೇನೆ ರಾಮ ಏನು ಉತ್ತರ ಕೊಡ್ತಾನೆ ಅಂತ ಕೇಳ್ಬೇಕು ಅಂತ ಹೇಳಿ ಸುಮ್ಮನೆ ಸುಮ್ಮನೆ ರಾಮನ ದೃಷ್ಟಿಸಿ ನೋಡ್ತಾ ಇದ್ದಾನೆ, ಉತ್ಸಾಹ ಕೊಡಪ್ಪ ಅಂತ ಹೇಳ ಎಂಬಲ್ಲಿಗೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾಂಡೇ ರಾಮಾಧಿಕ್ಷೇಪೋ ನಾಮ ಸಪ್ತದಶ ಸರ್ಗಃ.